ಜಾಯಿನ್ ಆಗ್ಬೇಕಾದ್ರೆ ಎಲ್ಲ ಹೇಳ್ತಾರೆ ಸರ್ ಅವ್ರ ನಾವು ಆ ಗೈಡೆನ್ಸ್ ಕೊಡ್ತೀವಿ ಅಂದ್ರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತೀವಿ ಬಟ್ ಆಫ್ಟರ್ ಒನ್ಸ್ ನಾವ್ ಜಾಯಿನ್ ಆದ್ಮೇಲೆ ಅಷ್ಟೇ ಸರ್ ಸಿಲಬಸ್ ಕರೆನೆ ಕಾನ್ಸೆಂಟ್ರೇಟ್ ಮಾಡ್ತಾರೆ ಡೌಟ್ಸ್ ಬಂದಾಗ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಸರ್ ಅವ್ರು ಬೇಗ ಓಕೆ ಅಕ್ಷತ ಅವ್ರೆ ಹಾಗಾದ್ರೆ ಹೇಳಿ ನನಗೆ ಎಲ್ಲಾ ಎಲ್ಲ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆ ನಿಮಗೆ ಹತ್ತು ಮಾರ್ಕ್ಸ್ ಗಳಿಗೆ ಕನ್ನಡ ಎಸ್ ಅಕಾಡೆಮಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು ನಾನು ಔಟ್ ಆಫ್ ಟೆನ್ ಕೊಡ್ತೀನಿ ಸರ್ ನಾನು ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಕನ್ನಡ ಎಸ್ ಅಕಾಡೆಮಿ ನಾನು ಕೋಚಿಂಗ್ ತಗೊಂಡಿದ್ದೆ ಬಿಫೋರ್ ಅಲ್ಲಿ ಬಟ್ ಅಲ್ಲಿ ಅವ್ರ ಆಪ್ಷನ್ ಜಿ ಎಸ್ ಕಂಪ್ಲೀಟ್ ಟೈಮ್ ಇದ್ರಿಂದ ವೇಸ್ಟ್ ಆಯ್ತು ಸರ್ ಅಲ್ಲಿ ನೆಕ್ಸ್ಟ್ ನಾನೇ ಬೆಂಗಳೂರಿಗೆ ಬಂದು ಇಲ್ಲಿ ಕ್ಯಾಶ್ ಕೋರ್ಸ್ ಎಲ್ಲ ಒಂದ್ ಸಬ್ಜೆಕ್ಟ್ ವೈಸ್ ತಗೊಂಡ್ರು ಅದು ಒಂದ್ ಒನ್ ಮಂತ್ ಟೂ ಮಂತ್ ಎಲ್ಲ ಕೇಳಿದೆ ಸರ್ ಅಂದ್ರೆ ಒಂದ್ ನೀಟಾಗಿ ಯಾವ್ದು ಅದ್ರ ಸುಮ್ನೆ ಬರ್ಕೋತ ಹೋಗದೆ ಅದು ನನಗ ಅಪ್ಲೈ ಮಾಡ್ಕೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಏಬಲ್ ಆಗ್ತಿರ್ಲಿಲ್ಲ ಆ ಅಲ್ಲಿ ನಾನು ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿದಾಗ ನನ್ ಕನ್ನಡ ಎಸ್ ಅಕಾಡೆಮಿ ಸಿಕ್ಕಿರೋ ಸರ್ ನಿಮ್ ಜೊತೆ ಮಾತಾಡಿ ನಿಮ್ದು ಒಂದೇ ಒಂದ್ ಹಾಫ್ ಅನ್ ಅವರ್ ಅಷ್ಟೇ ಕ್ಲಾಸ್ ಕೇಳಿ ಆಮೇಲೆ ನಾನು ಜಾಯ್ನ್ ಆಗ್ಬಿಟ್ಟೆನ್ ಇಲ್ಲಿರೋದು ಅಲ್ಲಿರೋದು ಏನ್ ಡಿಫ್ರೆನ್ಸ್ ಅಂದ್ರೆ ಸರ್ ಇಲ್ಲಿ ನೀವು ಪ್ರತಿಯೊಂದು ಮನೆ ಮುಟ್ಟುವಂತ ಹೇಳ್ತೀವಿ ಸರ್ ಅಂದ್ರೆ ಯಾವ ರೀತಿ ಯು ಗೆ ಎಸ್ ಯಾವ ಮಟ್ಟಿಗೆ ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದ್ರಿ ಸರ್ ನಮ್ಗೆಲ್ಲಾ ನಿಮ್ ಪ್ರತಿಯೊಂದು ಕ್ಲಾಸ್ ನಿಂತು ಏಬಲ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ರೈಟ್ ಆಗ್ತದೆ ಸರ್ ಅದೊಂದು ಬಹಳ ಖುಷಿ ಆಗ್ತದೆ ಇನ್ನೊಂದು ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಫಸ್ಟ್ ಕ್ವಶನ್ ನೋಡಿದನೇ ಭಯ ಆಗ್ತಿತ್ತು ಸರ್ ಇನ್ನೊಂದು ಎಕನಾಮಿ ಜೋಗ್ರಫಿ ಸಬ್ಜೆಕ್ಟ್ ಗಳು ಸೈನ್ಸ್ ಅಂಡ್ ಟೆಕ್ ಸಬ್ಜೆಕ್ಟ್ ಗಳು ಭಯ ಆಗ್ತಿತ್ತು ಬಟ್ ಈಗ ಯಾವುದೇ ರೀತಿ ಭಯ ಇಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋದು ಫುಲ್ ಕಾನ್ಫಿಡೆಂಟ್ ಬರ್ತಾ ಇದೆ ಅಂದ್ರೆ ಪ್ರತಿದಿನ ಮಂಡೇ ಸ್ಟಾರ್ಟ್ ಆಗಿ ಸಾಟರ್ಡೆ ಕಾನ್ಫಿಡೆಸ್ ಎಲ್ಲ ಲೋ ಕಾನ್ಫಿಡೆನ್ಸ್ ಎಲ್ಲ ಲೋ ಆಗ್ತಾ ಹೋಗ್ತಿತ್ತು ಬಟ್ ನೀವು ಸ್ಯಾಟರ್ಡೇ ಆಗೋಣ ಮತ್ತೆ ಮೋಟಿವೇಷನ್ ಕ್ಲಾಸ್ ತಗೊಂಡು ಪರ್ಸನಲ್ ಮೆಂಟರ್ ತಗೊಂಡು ಮತ್ತೆ ಮಂಡೆಗೆ ರೀಫ್ರೆಶ್ ಆಗಿ ರೆಡಿ ಮಾಡ್ತಾ ಇದ್ದೀರಾ ಸರ್ ಇದೊಂದು ವಂಡರ್ಫುಲ್ ಸರ್ ಯಾವುದೇ ಕೋಚಿಂಗ್ ಸೆಂಟರ್ ಅಲ್ಲಿ ಈ ರೀತಿ ಇಲ್ಲ ನಿಮ್ ರೀತಿಯಾಗಿ ನೀಟಾಗಿ ಮಾಡ್ತಾರೆ ಸರ್ ಸಿಆರ್ ಟು ಮತ್ತು ಸೈನ್ಸ್ ಅಂಡ್ ಟೆಕ್ನು ಇಲ್ಲಿ ಅಂಕ ಅಂಕ ಅಂದ್ರೆ ಔಟ್ ಆಫ್ ಟೆನ್ಗೆ ಟೆನ್ ಕೊಡ್ತೀನಿ ಸರ್ ನಾನು ದೆನ್ ಇನ್ನೊಂದು ಹೆಂಗಂದ್ರೆ ನಮ್ ಥಿಂಕಿಂಗ್ ಥಿಂಕಿಂಗ್ ಲೆಹೋರ್ ಚೇಂಜ್ ಆಗಿದೆ ಸರ್ ಇಲ್ಲಿ ಅಂದ್ರೆ ಯಾವ್ದಿಂದ ಫಸ್ಟ್ ಹಿಂಗ್ ಥಿಂಕ್ ಥಿಂಕ್ ಮಾಡ್ತಿದ್ವಿ ಅಂದ್ರೆ ಯಾವ್ದೇ ಒಂದು ಇಶ್ಯೂ ನೋಡಿದಾಗ ಅದನ್ನ ಸುಮ್ನೆ ಪೇನ್ ಆಗ್ತಿತ್ತು ಬಟ್ ಈಗ ನಮ್ ಸೊಲ್ಯೂಷನ್ ಬರ್ತಾ ಇದೆ ಮತ್ತೆ ನಮ್ದು ಭಾಷೆ ಲಹರಿನು ಚೇಂಜ್ ಆಗ್ಬಿಟ್ಟಿದೆ ಸರ್ ಆಲೋಚನಾ ಲಹರಿನು ಚೇಂಜ್ ಆಗಿಬಿಟ್ಟಿದೆ ಸರ್ ಪ್ರತಿದಿನೂ ನೀವು ಹೇಳಿದಂಗೆ ಕನ್ನಡ ನ್ಯೂಸ್ ಪೇಪರ್ನ ಆ ವರ್ಡ್ಸ್ ಗಳು ಬರ್ಕೊಂಡು ಆ ವರ್ಡ್ಸ್ ಗಳು ಯೂಸ್ ಮಾಡಂದ್ರೆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಬರ್ತಾ ಇದೆ ಸರ್ ನಿಜವಾಗ್ಲೂ ಗುಡ್ ಈವ್ನಿಂಗ್ ಎಲ್ರಿಗೂ ಕನ್ನಡ ಐ ಎಸ್ ಅಕಾಡೆಮಿಯ ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಧ್ವನಿ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ ನಿಮ್ಗೆ ಎಲ್ರಿಗೂ ಧ್ವನಿ ಕೇಳ್ತಾ ಇದ್ರೆ ಒಂದ್ಸಾರಿ ಎಲ್ಲರೂ ಕೂಡ ಆ್ಯಂಡ್ ರೇಸ್ ಮಾಡಿ ಸರಿ ಧ್ವನಿ ಕೇಳ್ತಾ ಇದೆ ಅನ್ಕೊಳ್ತೀನಿ ಎಲ್ರು ಕೂಡ ಆ್ಯಂಡ್ ರೇಸ್ ಮಾಡಿದೀರಿ ಯಶಸ್ವಿ ಅರ್ಧ ವರ್ಷಾಚರಣೆ ಸಂಭ್ರಮಣನ ನಾವು ಮಾಡ್ತಾ ಇದೀವಿ ಇವತ್ತು ಇವತ್ತಿಗೆ ಅಂದ್ರೆ ನಿನ್ನೆಗೆ ಕನ್ನಡ ಐ ಎಸ್ ಅಕಾಡೆಮಿ ಆರಂಭವಾಗಿ ಸುಮಾರು ಆರು ತಿಂಗಳು ಕ್ರಮಿಸಿದೆ ಈ ಆರು ತಿಂಗಳ ದಾರಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಸ್ಪರ್ಧಾರ್ಥಿಗಳು ಕನ್ನಡ ಐ ಎಸ್ ಅಕಾಡೆಮಿಯ ಭಾಗವಾಗಿ ಬಂದಿದ್ದೀರಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಜೊತೆಗೆ ಒಂದು ಮಹದಾಕಾಂಕ್ಷೆಯನ್ನು ನೀವು ಇಟ್ಕೊಂಡು ನಮ್ಮ ಜೊತೆ ಕೈ ಸೇರಿಸಿದ್ದೀರಿ ಈ ಪ್ರಯತ್ನ ಇನ್ನು ಮುಂದೆ ಈಗ ಅಂಬೆಗಾಲಿ ಇಡ್ತಾ ಸಾಕ್ತಾ ಇದೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಿಮಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ಇವತ್ತಿನ ಸೆಷನ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಾನೇ ಮಾತಾಡೋದಕ್ಕಿಂತ ಈಗಾಗಲೇ ನಮ್ಮ ಕನ್ನಡ ಐ ಎಸ್ ಅಕಾಡೆಮಿ ಸೇರ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಏನೇನು ಇದ್ರ ಅಭಿಪ್ರಾಯವನ್ನ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋ ಮಾತನ್ನ ಆ ಅವರಿಂದ ಮಾತಾಡ್ಸ್ಬೇಕಂತ ಒಂದು ಅಭಿ ಅಭಿಲಾಷೆನ ಇಟ್ಕೊಂಡಿದೀನಿ ಸರಿ ಹಾಗಾದ್ರೆ ಕನ್ನಡ ಐ ಎಸ್ ಅಕಾಡೆಮಿ ವಿದ್ಯಾರ್ಥಿಗಳು ರೆಡಿ ಇದೀನಿ ಅನ್ಕೊಳ್ತೀನಿ ನಾನು ನಿಮ್ಗೆ ಎಲ್ರಿಗೂ ಒಂದೊಂದು ನಿಮಿಷ ಟೈಮ್ ಕೊಡ್ಲಾಗತ್ತೆ ಯಾರ್ಯಾರು ಮಾತಾಡೋರಿದ್ದೀರಿ ನೀವು ಹ್ಯಾಂಡ್ ರೇಸ್ ಮಾಡಿದ್ರೆ ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ ನೀವಾಗ ಮಾತಾಡಬಹುದು ಓಕೆ ಏನ್ ಮಾತಾಡ್ಬೇಕು ನೀವು ಸರ್ ಹಾಗಾದ್ರೆ ಏನೇನು ಮಾತಾಡ್ಬೇಕು ನಾವು ಕನ್ನಡ ಎಸ್ ಅಕಾಡೆಮಿ ಈ ಸೆಷನ್ ಅಲ್ಲಿ ಅಂತ ಅಂದ್ರೆ ಮೊದಲನೇದಾಗಿ ನೀವು ಕೆಲವೊಬ್ರು ಈಗಾಗಲೇ ಹಿಂದೆ ಬೇರೆ ಕಡೆ ಕೋಚಿಂಗ್ ತಗೊಂಡ್ ಬಂದಿದ್ದೀರಿ ಅಲ್ಲಿದಕ್ಕೂ ಮತ್ತೆ ಇಲ್ಲಿದಕ್ಕೂ ಕನ್ನಡ ಎಸ್ ಅಕಾಡೆಮಿ ಆ ಒಂದು ಅಕಾಡೆಮಿಗಳಿಗಿಂತ ಹೇಗೆ ಭಿನ್ನವಾಗಿದೆ ಅದು ನೀವು ಎಲ್ ತಗೊಂಡಿದ್ರಿ ಏನ್ ತಗೊಂಡಿದ್ರಿ ಅದೆಲ್ಲ ಬೇಡ ಬಟ್ ಅಲ್ಲಿಗಿಂತ ನಿಮ್ಗೆ ಎಲ್ಲಿ ವಿಭಿನ್ನವಾಗಿ ಹೇಗೆ ಸಿಗ್ತಾ ಇದೆ ಕೋಚಿಂಗು ಇದು ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೊದಲು ಹೇಗೆ ಇತ್ತು ಅಕಾಡೆಮಿ ಜಾಯಿನ್ ಆದ ನಂತರ ನಿಮ್ಮ ಅಭಿಪ್ರಾಯ ಏನಾಗಿ ಬದಲಾಯಿತು ಆಮೇಲೆ ನಮ್ಮ ಕನ್ನಡ ಐ ಎಸ್ ಅಕಾಡೆಮಿ ನಿಜವಾಗ್ಲೂ ಕೂಡ ನಿಮ್ಮನ್ನ ಐ ಎ ಎಸ್ ಪ್ರಯತ್ನ ಪಡ್ತಾ ಇದೆಯಾ ಅಥವಾ ನಿಮ್ಮಲ್ಲಿ ಏನಾದರೂ ಇನ್ನೂ ಕೆಳಗಿನ ಮಟ್ಟಕ್ಕೆ ಹೋಗಿ ನಿಮ್ಮಿಂದ ಇದೆಲ್ಲ ಆಗಲ್ಲ ಅನ್ನುವಂತ ಒಂದು ಮೆಂಟಾಲಿಟಿ ನಿಮ್ಮನ್ನ ತೆಗೆದುಕೊಂಡು ಬರ್ತಾ ಇದೆಯಾ ಇದನ್ನು ಕೂಡ ನೀವು ಹೇಳ್ಬೇಕಾಗತ್ತೆ ಜೊತೆಗೆ ಪರ್ಸನಲ್ ಮಾರ್ಗದರ್ಶನ ಇದು ಕನ್ನಡ ಐ ಎಸ್ ಅಕಾಡೆಮಿಯ ವಿಶೇಷತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪರ್ಸನಲ್ ಮಾರ್ಗದರ್ಶನ ನಿಮ್ಗೆ ಹೇಗೆ ಸಿಗ್ತಾ ಇದೆ ಮೆಂಟರ್ಶಿಪ್ ನಿಮ್ಗೆ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಆಮೇಲೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಬೇಕಾಗಿರೋದೇನು ನಾವ್ ಹೇಳುವಂತಹ ಸಬ್ಜೆಕ್ಟ್ಗಳು ನಿಮ್ಗೆ ಅರ್ಥ ಆಗಬೇಕು ಹೌದಲ್ವಾ ನಾವೇನೋ ಹೇಳ್ಕೊಂಡು ಹೋಗೋದು ನೀವೇನೋ ಕೇಳ್ಕೊಂಡು ಹೋಗಬಾರ್ದು ಹಾಗಾಗಬಾರ್ದು ಹಾಗಾಗಿ ನಾವ್ ಹೇಳುವಂತಹ ಸಬ್ಜೆಕ್ಟ್ಗಳು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇತ್ತೀಚೆಗೆ ಸಿ ಸ್ಯಾಟ್ ಕೂಡ ಆರಂಭ ಆಗಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಗಿಯೋಗಿ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಇದೆಲ್ಲ ಸೇರಿಸಿ ಓವರ್ ಆಲ್ ಆಗಿ ನಿಮ್ಮ ಅನಿಸಿಕೆ ಏನು ಒಂದು ಹತ್ತು ಅಂಕಗಳಲ್ಲಿ ಕನ್ನಡ ಆಯಸ್ ಅಕಾಡೆಮಿಗೆ ಎಷ್ಟು ಅಂಕವನ್ನ ಕೊಡ್ಲಿಕ್ಕೆ ಬಯಸ್ತೀರಿ ಓಕೆ ಆ ಪಾಯಿಂಟ್ ಅನ್ನ ಮರಿಬಾರ್ದು ನನಗೆ ನೀವು ಅದನ್ನು ಕೂಡ ಹೇಳಬೇಕು ಸರಿನಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಹ್ಯಾಂಡ್ ರೇಸ್ ಮಾಡಿ ಕನ್ನಡ ಆಯಸ್ ಅಕಾಡೆಮಿ ವಿದ್ಯಾರ್ಥಿಗಳು ನಾನ್ ನಿಮಗೆ ಮಾತಾಡೋಕ್ ಪರ್ಮಿಷನ್ ಕೊಡ್ತೀನಿ ಯಾರು ಮಾತಾಡ್ತೀರಿ ಆ ಸಾಧ್ಯ ಆದಷ್ಟು ಮೊದಲ ಬ್ಯಾಚ್ ಮತ್ತು ಸೆಕೆಂಡ್ ಬ್ಯಾಚ್ ನವರು ಪ್ರಯತ್ನ ಪಡಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ನಾವು ಆಗ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಗೆ ಬಹಳಷ್ಟು ಬಹಳಷ್ಟು ದಿನಗಳಿಂದ ನಮ್ಮ ಜೊತೆ ನೀವು ಇರೋದ್ರಿಂದ ಏನಾಗತ್ತೆ ಅನುಕೂಲ ಆಗತ್ತೆ ಎಸ್ ಅಲ್ವಾ ಅಕ್ಷತಾ ಅವರು ಮಾತಾಡ್ತೀರಾ ಎಸ್ ಅಕ್ಷತಾ ವಿ ಕೆ ಅವರೇ ನಿಮಗೆ ಮಾತಾಡೋಕೆ ಪರ್ಮಿಷನ್ ಕೊಟ್ಟಿದ್ದೀವಿ ನಿಮ್ಮ ನಿಮ್ಮ ಮೈಕ್ ಅನ್ನು ಅನ್ಮ್ಯೂಟ್ ಮಾಡಿ ಮಾತಾಡಬಹುದು ಕನ್ನಡ ಐ ಎಸ್ ಅಕಾಡೆಮಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಅಕ್ಷತಾ ವಿಕೆ ಅವರೇ ಹಲೋ ಅಕ್ಷತಾ ಅವರೇ ಮಾತಾಡಿ ಸರ್ ಕೇಳಿಸ್ತಿದೆ ಎಸ್ ಕೇಳ್ತಾ ಇದೆ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಸರ್ ಮುಂಚೆ ನಾನು ಬೇರೆ ಕಡೆ ಕೋಚಿಂಗ್ ತಗೊಂಡಿದ್ದೆ ಸರ್ ಓಕೆ ಸರ್ ಅದೇ ಜಾಯಿನ್ ಆಗಬೇಕಾದ್ರೆ ಎಲ್ಲ ಹೇಳ್ತಾರೆ ಸರ್ ನಾವು ಆ ಥರ ಗೈಡೆನ್ಸ್ ಕೊಡ್ತೀವಿ ಅಂದ್ರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತೀವಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಳ್ತಾರೆ ಸರ್ ಹ್ಞೂ 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 ಬಟ್ ಆಫ್ಟರ್ ಒನ್ಸ್ ಅಷ್ಟೇ ಸರ್ ಸರ್ ಸಿಲಬಸ್ ಸಿಲಬಸ್ ಮಾಡ್ತಾರೆ ಓಕೆ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಕೋಚಿಂಗ್ ನೆಕ್ಸ್ಟ್ ಸಿಲೆಟ್ತಾರೆ ಮುಗಿತ್ತೆ ಡೌಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಸರ್ ಬೇಗ ಆತರ ಎಲ್ಲ ಆಗಿತ್ತು ಸರ್ ಓಕೆ ಬಟ್ ಕನ್ನಡ ಎಸ್ ಅಕಾಡೆಮಿ ಹಂಗಿಲ್ಲ ಸರ್ ಪ್ರತಿ ಒಂದರಲ್ಲೂ ನಮ್ಗೆ ಸಪೋರ್ಟಿವ್ ಆಗಿದೆ ತುಂಬಾ ಗೈಡೆನ್ಸ್ ಕೊಡ್ತಿದೀರಾ ಪರ್ಸನಲ್ ಆಗಿ ಹೆಲ್ತ್ ಕೇರ್ ಮಾಡ್ತೀರಾ

ಹತ್ತು ಮಾರ್ಕ್ಸ್ ಗಳಿಗೆ ಕನ್ನಡ ಅಕಾಡೆಮಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು ಕೊಡ್ತೀನಿ ಹೌದಾ ಸರಿ ಹಾಗಾದ್ರೆ ಅಕ್ಷತಾ ಧನ್ಯವಾದ ಈ ವರ್ಷ ನಾವು ಹೇಳ್ಕೊಡೋ ಮಾರ್ಗದಲ್ಲಿ ಹೋಗಿ ಪ್ರಿಲಿಮ್ಸ್ ಖಂಡಿತ ಅವರು ಕ್ಲಿಯರ್ ಆಗುತ್ತೆ ಸಿ ಸೆಟ್ ಮಾಡ್ತಾ ಇದ್ದೀರಾ ಓಕೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸರಿ ನೆಕ್ಸ್ಟ್ ಮತ್ತೆ ಯಾರಾದರೂ ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ನಿಮಗೆ ಪರ್ಮಿಷನ್ ಕೊಡ್ತೀವಿ ಮಾತಾಡಬಹುದು ಅನಿತಾ ಅವರು ಮಾತಾಡಬಹುದು ಅನಿತಾ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ ಎಲ್ರಿಗೂ ನಾನು ಪರಿಚಯ ಮಾಡ್ಕೋತೀನಿ ನನ್ನ ಹೆಸರು ಅನಿತಾ ಫ್ರಮ್ ಐದ್ಗಿರಿ ನಾನು ಸೆಕೆಂಡ್ ಬೆಸ್ಟ್ ಸ್ಟೂಡೆಂಟ್ ಕನ್ನಡ ಐ ಎಸ್ ಅಕಾಡೆಮಿ ಡಿಫ್ರೆನ್ಸ್ ನಾನು ಕೋಚಿಂಗ್ ತಗೊಂಡಿದ್ದೆ ಬಿಫೋರ್ ಅಲ್ಲಿ ಅಂದ್ರೆ ಯಾವ ರೀತಿ ಅಂದರೆ ನಾನು ಗೌರ್ಮೆಂಟ್ ಎಕ್ಸಾಮ್ ಬರೆದಿದ್ದೆ ಅಲ್ಲಿ ಸೆಲೆಕ್ಟ್ ಆಗಿ ನನಗೆ ಫ್ರೀ ಕೋಚಿಂಗ್ ಕೊಡೋಕೆ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ರು ಬಟ್ ಅಲ್ಲಿ ಅವ್ರ ಆಪ್ಷನ್ನಲ್ಲೂ ಕೊಡ್ಲಿಲ್ಲ ಈ ಕಡೆ ನಮ್ ಜಿಎಸ್ ನು ಕಂಪ್ಲೀಟ್ ಮಾಡ್ಲಿಲ್ಲ ಇದ್ರಲಿಂತ ನನ್ ಟೈಮ್ ನು ವೇಸ್ಟ್ ಆಯ್ತು ಸರ್ ಅಲ್ಲಿ ನೆಕ್ಸ್ಟ್ ನಾನೇ ಬೆಂಗಳೂರಿಗೆ ಬಂದು ಇಲ್ಲಿ ಕ್ಯಾಶ್ ಕೋರ್ಸ್ ಎಲ್ಲ ಒಂದ್ ಸಬ್ಜೆಕ್ಟ್ ವೈಸ್ ತಗೊಂಡ್ರು ಅದು ಒನ್ ಮಂತ್ ಟೂ ಮಂತ್ ಎಲ್ಲಾ ಕೇಳಿದೆ ಸರ್ ಅಂದ್ರ ಒಂದ್ ನೀಟಾಗಿ ಯಾವುದೂ ಅದರ ಸುಮ್ಮನೆ ಬರ್ಕೊತ ಹೋಗ್ದೆ ಅದು ನನಗ ಅಪ್ಲೈ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಷನ್ ಏಬಲ್ ಆಗ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ನಾನು ಟೆಲಿಗ್ರಾಮ ಅಲ್ಲಿ ಸರ್ಚ್ ಮಾಡ್ದಾಗ ನನ್ ಕನ್ನಡ ಎಸ್ ಅಕಾಡೆಮಿ ಸಿಕ್ಕಿರೋದು ಸರ್ ನಿಮ್ ಜೊತೆ ಮಾತಾಡಿ ನಿಮ್ದು ಒಂದೇ ಒಂದು ಹಾಫ್ ಎನ್ ಅವರ್ ಅಷ್ಟೇ ಕ್ಲಾಸ್ ಕೇಳಿ ಆಮೇಲೆ ನಾನ್ ಜಾಯಿನ್ ಆಗಿಬಿಟ್ಟೆ ದೆನ್ ಇಲ್ಲಿರೋದು ಅಲ್ಲಿರೋದು ಏನ್ ಡಿಫ್ರೆನ್ಸ್ ಅಂದ್ರೆ ಸರ್ ಇಲ್ಲಿ ನೀವ್ ಪ್ರತಿಯೊಂದನ್ನು ಮನಮುಟ್ಟು ಅಂತ ಹೇಳ್ತೀರಿ ಸರ್ ಅಂದ್ರೆ ಯಾವ ರೀತಿ ಯುಪಿಎಸ್ ಗೆ ಯಾವ್ ಮಟ್ಟಿಗೆ ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದ್ರಿ ಸರ್ ನಮಗೆಲ್ಲಾ ನಿಮ್ ಪ್ರತಿಯೊಂದು ಕ್ಲಾಸ್ಲಿಂತನು ಇವಿ ಎಬಲ್ ಟು ಪ್ರೀವಿಯಸ್ ಇಯರ್ ಕ್ವಷನ್ ರೈಟ್ ಆಗ್ತದೆ ಸರ್ ಅದೊಂದು ಬಹಳ ಖುಷಿ ಆಗ್ತದೆ ಇನ್ನೊಂದು ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಫಸ್ಟ್ ಕ್ವಶನ್ ನೋಡ್ದನ್ನೇ ಭಯ ಆಗ್ತಿತ್ತು ಸರ್ ಇನ್ನೊಂದು ಎಕನಾಮಿ ಜೋಗ್ರಫಿ ಸಬ್ಜೆಕ್ಟ್ ಗಳು ಸೈನ್ಸ್ ಅಂಡ್ ಟೆಕ್ ಸಬ್ಜೆಕ್ಟ್ ಗಳು ನೋಡ್ದನ್ನೇ ಭಯ ಆಗ್ತಿತ್ತು ಬಟ್ ಈಗ ಯಾವುದೇ ರೀತಿ ಭಯ ಇಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋದು ಫುಲ್ ಕಾನ್ಫಿಡೆಂಟ್ ಬರ್ತಾ ಇದೆ ಅಂದ್ರೆ ಪ್ರತಿದಿನ ಮಂಡೆ ಸ್ಟಾರ್ಟ್ ಆಗಿ ಸಾಟರ್ಡೆಲ್ಲೋ ಕಾನ್ಫಿಡೆನ್ಸ್ ಎಲ್ಲ ಲೋ ಆಗ್ತಾ ಹೋಗ್ತಿತ್ತು ಆಗೋಣ ಮತ್ತೆ ಮೋಟಿವೇಷನ್ ಕ್ಲಾಸ್ ತಗೊಂಡು ಪರ್ಸನಲ್ ಮೆಟರ್ವ್ಯೂಸ್ ತಗೊಂಡು ಮತ್ತೆ ಮಂಡೆಗೆ ರೀಫ್ರೆಶ್ ಆಗಿ ರೆಡಿ ಮಾಡ್ತಾ ಸರ್ ಇದೀರಾ ವಂಡರ್ಫುಲ್ ಸರ್ ಯಾವದೇ ಕೋಚಿಂಗ್ ಸೆಂಟರ್ ಇಲ್ಲ ನೆಕ್ಸ್ಟ್ ಒಂದ್ ಸರ್ ನಮ್ದು ಐಎಎಸ್ ಮಟ್ಟಿಗೆ ಅಂದ್ರೆ ಇದು ಯಾವ ಮಟ್ಟಿಗೆ ರೆಡಿ ಆಗ್ತಿದ್ವಿ ಇಲ್ಲ ಒಂದೇ ಒಂದು ಪ್ರೂಫ್ ಏನಂದ್ರೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ರೈಟ್ ಆಗ್ತದೆ ಸರ್ ಇದೇ ಪ್ರೂಫ್ ಸರ್ ಇದು ಬಿಟ್ಟು ಮತ್ತೆ ಒಂದಿಲ್ಲ ದೆನ್ ಅರ್ಥವಾಗ್ತಿದೆ ಅಂದ್ರೆ ಎಲ್ಲಾ ಕ್ಲಾಸ್ ಕ್ಲಾಸ್ನು ನೀಟಾಗಿ ಅರ್ಥ ಆಗ್ತಿದೆ ಸರ್ ಅಂದ್ರೆ ಫಸ್ಟ್ ನಿಮ್ ಕ್ಲಾಸಸ್ ಎಲ್ಲ ಕೇಳಿದ ಮೇಲೆ ಬೇರೆ ಕ್ಲಾಸಸ್ ಅರ್ಥ ಮಾಡ್ಕೋಕೆ ಸ್ವಲ್ಪ ಟೈಮ್ ಇಡೀತು ಸೈನ್ಸ್ ಅಂಡ್ ಟೆಕ್ ಆಗಿ ಬಟ್ ಸೈನ್ಸ್ ಟೆಕ್ನು ನಿಮ್ ರೀತಿಯಾಗೆ ನೀಟಾಗಿ ಮಾಡ್ತಾರೆ ಸರ್ ಸಿಆರ್ ಟು ಮತ್ತು ಸೈನ್ಸ್ ಅಂಡ್ ಟೆಕ್ನು ಇಲ್ಲಿ ಅಂಕ ಅಂಕ ಅಂದ್ರೆ ಔಟ್ ಆಫ್ ಗೆ ಟೆನ್ ಕೊಡ್ತೀನಿ ಸರ್ ನಾನು ದೆನ್ ಇನ್ನೊಂದು ಹೆಂಗಂದ್ರೆ ನಮ್ ಥಿಂಕಿಂಗ್ ಥಿಂಕಿಂಗ್ ಲೆಹರ್ ಚೇಂಜ್ ಆಗಿದೆ ಸರ್ ಇಲ್ಲಿ ಅಂದ್ರೆ ಯಾವ್ದು ಫಸ್ಟ್ ಹಿಂಗ್ ಥಿಂಕ್ ಥಿಂಕ್ ಮಾಡ್ತಿದ್ವಿ ಅಂದ್ರೆ ಯಾವ್ದೇ ಒಂದು ಇಶ್ಯೂ ನೋಡಿದಾಗ ಅದನ್ನ ಸುಮ್ಮನೆ ಪೇನ್ ಆಗ್ತಿತ್ತು ಬಟ್ ಈಗ ನಮ್ ಸೊಲ್ಯೂಷನ್ ಬರ್ತಾ ಇದೆ ಮತ್ತೆ ನಮ್ದು ಭಾಷೆ ಲಹರಿನು ಚೇಂಜ್ ಆಗ್ಬಿಟ್ಟಿದೆ ಸರ್ ಆಲೋಚನೆ ಲಹರಿನೂ ಚೇಂಜ್ ಆಗ್ಬಿಟ್ಟಿದೆ ಸರ್ ಪ್ರತಿದಿನಾನು ನೀವು ಹೇಳಂಗೆ ಕನ್ನಡ ನ್ಯೂಸ್ ಪೇಪರ್ ಪೇಪರ್ನ ಪ್ರತಿದಿನಾನು ಆ ವರ್ಡ್ಸ್ ಗಳು ಬರ್ಕೊಂಡು ಆ ವರ್ಡ್ಸ್ ಗಳು ಯೂಸ್ ಮಾಡಂದ್ರೆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಬರ್ತಾ ಇದೆ ಸರ್ ನಿಜವಾಗ್ಲೂ

ರಾಯಪ್ಪ ಅವರೇ ಕ್ಲಾಸಸ್ ಕೇಳ್ತಾ ಇದೀರಾ ರಾಯಪ್ಪ ಅವರೇ ನಿಮ್ಮ ಮೈಕ್ನ ಅನ್ಮ್ಯೂಟ್ ಮಾಡಿ ಮಾತಾಡಿ ಹಲೋ ರಾಯಪ್ಪ ಅವರೇ ಹಲೋ ಸರ್ ನಮಸ್ತೆ ಹಾ ನಮಸ್ಕಾರ ರಾಯಪ್ಪ ಅವರೇ ಹೇಳಿ ಸರ್ ನಾನು ಮಾತಾಡಿದ್ ಕೇಳಿಸ್ತಾ ಇದೆ ಸರ್ ಎಸ್ ಕೇಳ್ತಾ ಇದೆ ಹೇಗಿದ್ದೀರಾ ಸರ್ ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸರ್ ಹ್ಮ್ ಈ ಡಿಗ್ರಿ ಯಾವ ನಲ್ಲಿ ಬಂದ್ರಿ ಈಗ ಬಿ ಎನ್ ಅಲ್ಲಿ ಸೆಕೆಂಡ್ ಇಯರ್ ಅದನ್ರಿ ಸರ್ ಸೆಕೆಂಡ್ ಇಯರ್ ಇದೀರಿ ಓಕೆ ಹೇಳಿ ನಿಮ್ಮ ಪ್ರಬಂಧನ ಕೂಡ ತುಂಬಾ ಚೆನ್ನಾಗಿತ್ತು ಚೆಕ್ ಮಾಡಿದೆ ನಾನು ಹಾ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನೋಡೋಣ ಕ್ಲಾಸ್ ಗಳೆಲ್ಲ ಅರ್ಥ ಆಗ್ತಾ ಇದೆಯಾ ಹಾ ಎಸ್ ಎಸ್ ಅಂದ್ರೆ एक्चुअली ರೀ ನನಗೆ ಕ್ಲಾಸ್ ಗೆ ಮೆಂಟರ್ಶಿಪ್ ಪ್ರತಿ ವಾರ ಇರ್ತೈತಿ ಅಕ್ರಿ ಹು ಹು ತುಂಬಾ ಹೆಲ್ಪ್ ಆಗ್ತಿದ್ರೆ ಅಂದ್ರೆ ಆಕ್ಚುಲಿ ಒಂದ್ ವಾರ ಗಂಟೆ ಕಂಟಿನ್ಯೂ ಇಂಗ್ ಎಲ್ಲಾ ಓದ್ತೂರಿ ಕ್ಲಾಸ್ ಕೇಳ್ತು ಅಕ್ರಿ ಸರ್ ಒಂದ್ ವಾರ ಮುಗಿ ಮುಗಿ ಒಂದ್ ಸ್ವಲ್ಪ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿದ್ರೆ ಹ್ಮ್ 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 ಎಲ್ಲಿ ಓದುದ್ ಬಿಡಪ್ಪಾ ಅಂತೇಳಿ ಅಂದ್ರ ಇದ ಲೆಂದಿಕ್ ಪ್ರೊಸೆಸ್ ಆಗೈತಾಕ್ರಿ ಒಂದ್ ಸ್ವಲ್ಪ ಬೇಜಾರ್ ಅದಂಗ ಆಕೈತ್ರಿ ಯೆಸ್ ಆ್ಯಕ್ಚುಲಿ ಆದ್ರ ವಾರ್ಕ್ ಒಲ್ ಮಾಡತರಾಕ್ ತುಂಬಾ ಹೆಲ್ಪ್ಫುಲ್ ಐತ್ರಿ ಸರ್ ಹಂಗ ಕಂಟಿನ್ಯೂ ಮಾಡ್ಕೋತ ಅದನ್ನ ಅಂತ ಹೇಳಿ ನಾನು ಅನಿಸಿಕೇರಿ ಸರ್ ಓಕೆ ಓಕೆ ಖಂಡಿತ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗಿದ್ಯಾ ನಿಮ್ದು ಒಂದ್ ಐದಾರ್ ತಿಂಗಳಲ್ಲಿ ಯೆಸ್ ಸರ್ ನಂದ್ರ ಆಕ್ಚುಲಿ ನಾ ಅಂದ್ರ ಇಂಗ್ಲಿಷ್ ಸಿಕ್ಕಾಪಟ್ಟಿರಿ ಸರ್ ನಂದ ಆಕ್ಚುಲಿ ರೀ ಅಂದ್ರ ನಂದು ಬಿ ನಾ ಪಿ ಯು ಸಿ ಆರ್ಟ್ಸ್ ಮಾಡ್ಬೇಕಂತ ಹೇಳಿ ಅನ್ಕೊಂಡ್ ಸರ್ ಹ್ಮ್ ಆ್ಯಕ್ಚುಲಿ ನಾನ್ ಸೈನ್ಸ್ ಇಂಗ್ಲಿಷ್ ವೀಕ್ ಇರೋ ಸೈನ್ಸ್ ಮೈಂಡ್ ಸರ ಹ್ಮ್ ಕವಿಡ್ ಕೋವಿಡ್ ದಾಗ ಸಿಕ್ಕೋರಿ ಪಿ ಯು ಸಿರಿ ಆದ್ ಆಕ್ಚುಲಿ ಅಷ್ಟೊಂದ್ ಏನ್ ಸರಿಯಾಗ್ ಆಗದ್ರ ಇಂಗ್ಲಿಷ್ ಅಷ್ಟ ಕಷ್ಟ ಆತ್ರಿ ಒ ಹೋ ಹೋ ಭಾಳ್ ನಾ ಡಿಗ್ರಿ ಮತ್ ಬೇಕ್ ಮಾಡಿನಿ ಸರ್ ಓಕೆ ಈಗ ಇಲ್ಲಿ ಹೇಗ್ ಅನಿಸ್ತ ನಿಮಗೆ ಫಸ್ಟ್ ಬ್ಯಾಚ್ ಅಲ್ವಾ ನಿಮ್ದು ಹಾ ಸರ್ ನಂದು ಫಸ್ಟ್ ಬ್ಯಾಚ್ ರೀ ಇನ್ನೂ ಇಲ್ಲಿವರೆಗೂ ನೀವು ಏನೇನ್ ಹೇಳಿದ್ರೆ ಅಲ್ಲಿ ತಕ ನನ್ ಎಲ್ಲಾ ಕಂಪ್ಲೀಟ್ ಆಯ್ತು ಸರ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಯ್ತಾ ನಿಮ್ದು ಹಾ ಸರ್ ಆಕ್ಚುಲಿ ಸಿಕ್ಕಾಪಟ್ಟೆ ಐತ್ರಿ ಅಂದ್ರೆ ಈಗ ಏನ್ ನಾವು ನೀವ್ ಹೇಳಿದ್ದು ಅಂದ್ರೆ ಸರ್ ಹೇಳ್ತಾರೆ ಯಾಕೆ ವರ್ಡ್ ಅಷ್ಟ ಇಂಪಾರ್ಟೆಂಟ್ ಅಂತ ಹೇಳ್ರಿ ಹ್ಮ್ ಹೌದು ಅದ್ರ ಮೇಲೆ ನಮ್ದು ಈಗ ಫೋಕಸ್ ಇರೋದ್ರಿ ಎಸ್ ಅಷ್ಟ್ ಮಾಡಿ ಇದೊಂದು ವರ್ಷ ಮುಂದಿನ ವರ್ಷ ಫೈನಲ್ ಇಯರ್ ಇರ್ತೀರಲ್ವಾ ಹಾ ಆಗ ಆಪ್ಷನಲ್ ಸ್ವಲ್ಪ ಮಾಡ್ಕೊಂಡ್ರೆ ನೀವು ಡಿಗ್ರಿ ಮುಗಿದ ವರ್ಷ ಎಕ್ಸಾಮ್ ಬರಿಬಹುದು ಓಕೆ ಸರಿ ಆಲ್ ದ ಬೆಸ್ಟ್ ವೆಲ್ಕಮ್ ಪೂಜಾ ಅವರೇ ಮಾತಾಡಿ ಪೂಜಾ ನಿಮ್ ಮೈಕ್ ಅನ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಪೂಜಾ ಅವರೇ ಹೇಳಿ ಸರ್ ನಾ ಕನ್ನಡ ಐ ಎಸ್ ಅಕಾಡೆಮಿ ಟೆಲಿಗ್ರಾಮ್ ನಲ್ಲಿ ನೋಡಿ ಜಾಯಿನ್ ಆಗಿದ್ರಿ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಡಿಗ್ರಿ ಸೆಕೆಂಡ್ ಇಯರ್ ನಲ್ಲಿ ಇದ್ದೀನಲ್ರಿ ಇಲ್ಲಿ ಯುಪಿಎಸ್ಸಿ ಪಿ ಎಲ್ಲಾರು ಡಿಗ್ರಿ ಮುಗಿಸಿ ಬರೆಯೋರು ಅವ್ರ ಲೆವೆಲ್ ಗೆ ನಾವು ಇದು ಆಗಂಗ ಕನ್ನಡ ಎಸ್ ಅಕಾಡೆಮಿ ಹೆಲ್ಪ್ ಮಾಡ್ಲತ್ತದ್ರಿ ಮತ್ ನಿಮ್ ನಿಮ್ ಟೀಚಿಂಗ್ ಅಂತ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿವ್ರಿ ಸರ್ ಇಂಗ್ಲಿಷ್ ಆಗ್ಲಿ ಆಮೇಲೆ ಸ್ಟಾರ್ಟ್ ಕ್ಲಾಸ್ನು ಅಷ್ಟೇ ರೀ ಸರ್

ಹಾ ಸಾರ್ ಪಾಸಿಟಿವ್ ಅಂತಿದ್ರಿ ಇವಾಗ ಸ್ಟಡಿ ಟ್ರ್ಯಾಕರ್ ನ ಕಳಸ್ತೇವಿ ಕಳಸಂತಿದ್ರಿ ಮಿಸ್ ಮಾಡ್ಲಾರ್ದಂಗ ಆಮೇಲ್ ಗೈ ಮಾಡಿರಿ ಅಷ್ಟೇ ಚೆನ್ನಾಗಿ ಎಲ್ಲಾ ಚೊಲೋ ಅನ್ಸ್ಲತ್ತದ್ರಿ ಸಾರ್ ಆಗಲಿ ಆಹ್ ಸರಿ ಸ್ಟಡಿ ಟ್ರ್ಯಾಕರ್ ಕಂಟಿನ್ಯೂ ಮಾಡಿ ನೀವು ಮಿಸ್ ಮಾಡಬಾರದು ನಾವ್ ಮುಂದೆ ಕೇಳ್ತೀವಿ ಫೆಬ್ರವರಿನಲ್ಲಿ ಆಯ್ತ್ರಿ ಸರ್ ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಒಳ್ಳೇದಾಗಲಿ ಪೂಜಾರಿ ಆಲ್ ದ ಬೆಸ್ಟ್ ತ್ಯಾಂಕ್ ಯು ಸರ್ ಸರಿ ವೆಲ್ಕಮ್ ಹ್ಮ್ ಮತ್ತೆ ನಮ್ಮ ವಿದ್ಯಾರ್ಥಿಗಳು ಯಾರಾದ್ರೂ ಮಾತಾಡ್ತೀರಾ ಆ ಈಗ ಒಂದ್ ಸ್ವಲ್ಪ ನಾನ್ ಮಾತಾಡ್ತೀನಿ ಆಮೇಲೆ ಮತ್ತೆ ಮಾಡೋ ಮಾಡೋಣ ನಾಗ್ಲಿಂಗ್ ಅವರು ನಾಗಲಿಂಗ್ ಈಗ ಹೊಸದಾಗ ಜಾಯ್ನ್ ಆಗಿದ್ದೀರಿ ನೀವು ಇರಿ ಮಾತಾಡೋಣ ಒಂದ್ ಅರ್ಧ ಗಂಟೆ ಬಿಟ್ಟು ನಾನ್ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಏನ್ ಹೇಳಿದೀನಿ ಅಂತ ಅಂದ್ರೆ ಈಗ ಸದ್ಯಕ್ಕೆ ಮೊದಲು ನಾವೀಗ ಆರ್ ತಿಂಗಳು ದಾರಿ ಕ್ರಮಿಸಿ ಬಂದ್ವಿ ಈ ಆರ್ ತಿಂಗಳಲ್ಲಿ ಏನೇನಾಯ್ತು ಅಂತ ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ಹೇಳ್ತೀನಿ ಇದಾದ ನಂತರ ನೆಕ್ಸ್ಟ್ ನಮ್ ಟಾರ್ಗೆಟ್ ಏನಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡೋದು ಹೇಗೆ ಆ ಒಂದು ಮೆಥಡ್ ಪ್ರಕಾರ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ ಆ ಇದನ್ನ ಗಮನ ಇಟ್ಕೊಂಡು ಕೇಳಿ ಎಲ್ಲರೂ ಕೂಡ ಯಾರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಎಕ್ಸಾಮ್ ಬರೆಯೋರಿದ್ದೀರಿ ನೀವು ಗಮನ ಇಟ್ಕೊಂಡು ಕೇಳಿದ್ರೆ ಖಂಡಿತವಾಗ್ಲು ಇದನ್ನ ಸದುಕುವನ ಪಡಿಸ್ಕೊಳ್ಳಿ ಅದಾದ ನಂತರ ಮತ್ತೆ ನಿಮ್ಗೆಲ್ಲರೂ ಕೂಡ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀವಿ ಓಕೆ ಸರಿ ಹಾಗಾದ್ರೆ ಬನ್ನಿ ನಮ್ಮ ಒಂದು ಕ್ಲಾಸ್ ಅನ್ನ ಆರಂಭ ಮಾಡೋಣ ಮೊದಲೇನ್ ನೋಡಿ ಇದರ ಹೆಸರನ್ನ ನಾನು ಮಿಷನ್ ಪ್ರಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದೀನಿ ಲೈಟ್ ಕ್ರಾಕ್ ಇಟ್ ಈ ಒಂದು ನಾವು ಈ ಗುರಿಯನ್ನ ಇವತ್ತು ತಲುಪಬೇಕಾಗಿದೆ ಹಾಗಾದ್ರೆ ಯಾವ ಮೆಥಡ್ ಸರ್ ಏನ್ ಮಾಡ್ತೀರಿ ನಮ್ಮ ಕನ್ನಡ ಐ ಎ ಎಸ್ ಅಕಾಡೆಮಿ ಆರಂಭ ಅದು ನಿಮಗೆ ಗೊತ್ತಿರೋ ಹಾಗೆ ಜೂನ್ ಅಲ್ಲಿ ಓಕೆ ಜೂನ್ ತಿಂಗಳ ಹದಿನೈದನೇ ತಾರೀಕಿನಂದು ನಾವು ಆರಂಭ ಮಾಡಿದ್ವಿ ಆಗ ಮೊದಲು ಒಂದು ಎರಡು ದಿನ ನಾನು ಮೆಂಟರ್ಶಿಪ್ ಕ್ಲಾಸ್ನ ತೆಗೆದುಕೊಂಡೆ ಅದಾದ ಮೇಲೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಾಲಿಟಿ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಪಾಲಿಟಿ ಒಂದು ಇಪ್ಪತ್ತೆಂಟು ಕ್ಲಾಸ್ಗಳಲ್ಲಿ ಮುಗಿದು ಹೋಗಿದೆ ನಮ್ಮದು ಹಾಗೇನೆ ಜುಲೈ ಎಂಡ್ ಬಂದಾಗ ಆಗ ನಾವು ಎಕನಾಮಿಯನ್ನು ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಎಕನಾಮಿ ಮುಗೀತು ಆಗಸ್ಟ್ ಕೊನೆ ವಾರದಲ್ಲಿ ಜಿಯೋಗ್ರಾಫಿ ಸ್ಟಾರ್ಟ್ ಆಯಿತು ಇಲ್ಲಿ ಪಾಲಿಟಿ ಸ್ಟಾರ್ಟ್ ಆಗಿದೆ ಇಲ್ಲಿ ಎಕನಾಮಿ ಸ್ಟಾರ್ಟ್ ಆಗಿದೆ ಇಲ್ಲಿ ಜಿಯೋಗ್ರಫಿಸ್ ಸ್ಟಾರ್ಟ್ ಆಯಿತು ಸೆಪ್ಟೆಂಬರ್ ನಲ್ಲಿ ಎನ್ವಿರಾನ್ಮೆಂಟ್ ಕೂಡ ಸ್ಟಾರ್ಟ್ ಆಯ್ತು ಓಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮುಖ್ಯವಾದಂತಹ ಸಬ್ಜೆಕ್ಟ್ ಗಳು ಅಕ್ಟೋಬರ್ ಎಂಡ್ ಗೆ ಮುಗೀತು ಅದಾದ ನಂತರ ನವೆಂಬರ್ ನಲ್ಲಿ ನಮ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಆರಂಭ ಆಗಿದೆ ಯಾವ ತಿಂಗಳಲ್ಲಿ ಈ ನವೆಂಬರ್ ತಿಂಗಳಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ನಮ್ದು ಆರಂಭ ಆಗಿದೆ ಹಾಗೇನೆ ಎಥಿಕ್ಸ್ ಕೂಡ ಆರಂಭ ಆಗಿದೆ ಬಟ್ ಈಗ ಎಥಿಕ್ಸ್ ಯಾರಿಗೂ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಮೊದಲ ಫೋಕಸ್ ನಿಮ್ದು ಎಲ್ರಿಗೂ ಕೂಡ ಸೈನ್ಸ್ ಮೇಲೆ ಇರಬೇಕು ಆಮೇಲೆ ಈಗ ಡಿಸೆಂಬರ್ ನಡೀತಾ ಇದೆ ಡಿಸೆಂಬರ್ ಸೈನ್ಸ್ ನಡೀತಾ ಇದೆ ನಿಮಗೆ ಸಿ ಸ್ಯಾಟ್ ಕೂಡ ಕೂಡ ಡಿಸೆಂಬರ್ ನಲ್ಲಿ ಆರಂಭ ಆಗಿತ್ತು ಇಷ್ಟು ಗೊತ್ತಿದೆ ಇನ್ನು ಜನವರಿನಲ್ಲಿ ಏನೇನು ಆರಂಭ ಆಗುತ್ತೆ ಅನ್ನೋದಾದ್ರೆ ಸಿ ಸ್ಯಾಟ್ ಬೆಳಗ್ಗೆ ಇರುತ್ತೆ ಓಕೆ ಆಮೇಲೆ ಸಂಜೆ ಸೈನ್ಸ್ ನಡೆಯುತ್ತೆ ಅದಾದ ನಂತರ ಹ್ಮ್ ಸೈನ್ಸ್ ಮುಗಿಯುತ್ತೆ ಡಿಸೆಂಬರ್ ನಲ್ಲಿ ಸೈನ್ಸ್ ಆಗ ಮಾಡರ್ನ್ ಹಿಸ್ಟ್ರಿ ಒಂದು ಕ್ಲಾಸ್ ಇರುತ್ತೆ ಒಂದು ಗಂಟೆ ಅದಾದ್ಮೇಲೆ ಜಿಯೋಗ್ರಫಿ ಮ್ಯಾಪಿಂಗ್ ಅಂತ ಬರುತ್ತೆ ಓಕೆ ಗಮನ ಇಟ್ಕೊಂಡು ಕೇಳಿ ಮ್ಯಾಪಿಂಗ್ ಅಂತ ಅಂದ್ರೆ ಏನಂತ ಅಂದ್ರೆ ಈಗ ನಾವು ಕ್ಲಾಸಸ್ ಹೇಳುವಾಗ ನಿಮಗೆ ಕೆಲವೊಂದು ನದಿಗಳ ಬಗ್ಗೆ ಆಗ್ಲಿ ಆಮೇಲೆ ಜಗತ್ತಿನಲ್ಲಿರುವಂತಹ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳ ಬಗ್ಗೆ ಸರೋವರಗಳ ಬಗ್ಗೆ ಯಾವ ದೇಶ ಯಾವ ದೇಶ ಜೊತೆ ಟಚ್ ಆಗಿದೆ ಇದೆಲ್ಲ ತಿಳ್ಕೊಳ್ಬೇಕಲ್ವಾ ನಾವು ಅದು ತುಂಬಾ ಮುಖ್ಯ ಯಾಕಂದ್ರೆ ಸುಮಾರು ಐದರಿಂದ ಆರು ಕ್ವಶನ್ಸ್ ಬರುತ್ತೆ ಮ್ಯಾಪಿಂಗ್ ಮೇಲೆ ಜಗತ್ನಲ್ಲಿ ಯಾವ ಯಾವ್ಯಾವ ಸರೋವರ ಎಲ್ಲಿದೆ ಯಾವ ಸರೋವರ ಬತ್ತಿ ಹೋಗಿದೆ ಯಾವ ಸಾಗರದ ಅಕ್ಕಪಕ್ಕ ಯಾವ ಯಾವ ದೇಶಗಳಿದೆ ಇದೆಲ್ಲನು ಕೂಡ ಬೇಕಾಗುತ್ತೆ ಅದನ್ನ ಮ್ಯಾಪಿಂಗ್ ಅಂತ ಕರಿತೀವಿ ಇನ್ನು ಮಾಡರ್ನ್ ಹಿಸ್ಟ್ರಿಯಿಂದನು ಕೂಡ ಒಂದ್ ನಾಲ್ಕು ಕ್ವಶನ್ಸ್ ಬರುತ್ತೆ ಅದನ್ನು ಕೂಡ ಜನವರಿ ಮುಗಿಸ್ತೀವಿ ಸಿ ಸ್ಯಾಟ್ ಕಂಟಿನ್ಯೂ ಆಗ್ತಾ ಇರುತ್ತೆ ಓಕೆ ಅದಾದ ನಂತರ ನೆಕ್ಸ್ಟ್ ಫೆಬ್ರವರಿನಲ್ಲಿ ಅಹ್ ಏನ್ ನಡೆಯುತ್ತೆ ಅಂತ ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ನಡೆಯುತ್ತೆ ಓಕೆ ಹಾಗಾದ್ರೆ ಅಲ್ಲಿಗೆ ಮುಗೀತು ಆರ್ಟ್ ಅಂಡ್ ಕಲ್ಚರ್ ಅಲ್ಲಿಗೆ ಮುಗಿಯುತ್ತೆ ಮ್ಯಾಪಿಂಗ್ ಸ್ವಲ್ಪ ಕಂಟಿನ್ಯೂ ಇರುತ್ತೆ ಸಿ ಸ್ಯಾಟ್ ಕೂಡ ಅಲ್ಲಿಗೆ ಮುಗಿಯುತ್ತೆ ನಮಗೆ ಉಳಿದಿರೋದು ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳು ಯಾವ್ಯಾವ ತಿಂಗಳು ಮಾರ್ಚ್ ಮತ್ತೆ ಏಪ್ರಿಲ್ ಮತ್ತೆ ಮೇ ತಿಂಗಳು ಈ ಮೂರು ತಿಂಗಳು ನಾವು ನಿಮಗೆ ರಿವಿಷನ್ ಮಾಡಿಸ್ತೀವಿ ಯಾರಿಗೆ ಯಾರು ಪರ್ಫೆಕ್ಟ್ ಆಗಿ ರೆಡಿ ಆಗ್ತೀರಿ ಯಾರಿಗೆ ಬರೀರಿ ಅಂತೀನಿ ಎಕ್ಸಾಮ್ ಅವ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಬರೀರಿ ಇಲ್ಲ ದಿನ ಅಟೆಂಪ್ಟ್ ಇದೆ ದಿನ ಏಜ್ ಇದೆ ಅಂತ ಅಂದ್ರೆ ನಾನು ಹೇಳ್ತೀನಿ ಎಕ್ಸಾಮ್ ಬರೀಬೇಕೋ ಬರೀಬಾರ್ದು ಗಡಿಬಿಡಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆ ಅಷ್ಟು ಗೊತ್ತಿರಲಿ ಸರಿ ಈಗ ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಟಾರ್ಗೆಟ್ ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀನಿ ನಾನು ಇನ್ ಮುಂದೆ ಆ ಡೇಲಿ ಇನ್ನು ಮುಂದೆ ಜನವರಿಯಿಂದ ಏನ್ ಮಾಡ್ಕೊಳ್ಬೇಕು ಕನಿಷ್ಠ ಒಂದು ಮೂರು ಸಬ್ಜೆಕ್ಟ್ ಆದ್ರೂ ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು ಹೇಗೆ ಸರ್ ಅಂತ ಅಂದ್ರೆ ಒಂದು ಕ್ಲಾಸ್ ಬೆಳಗ್ಗೆ ನಡೀತಾ ಇರತ್ತೆ ಸಿ ಸ್ಯಾಟ್ ಸಂಜೆ ಒಂದ್ ನಡೀತಾ ಇರುತ್ತೆ ಮ್ಯಾಪಿಂಗು ಮತ್ತೊಂದು ನಡೀತಾ ಇರುತ್ತೆ ಮಾಡರ್ನ್ ಹಿಸ್ಟ್ರಿ ಈ ಮೂರು ಸಬ್ಜೆಕ್ಟ್ ಅನ್ನ ಪರ್ಫೆಕ್ಟ್ ಆಗಿ ಕವರ್ ಮಾಡ್ಕೊಳ್ತಾ ಹೋಗ್ಬೇಕು ಹಾಗೇನೆ ಕೋರ್ ಸಬ್ಜೆಕ್ಟ್ ಗಳಿಗೆ ಹೆಚ್ಚಿನ ಗಮನವನ್ನು ನೀವು ಕೊಡ್ಬೇಕಾಗುತ್ತೆ ಯಾವ್ದು ಸರ್ ಕೋರ್ ಸಬ್ಜೆಕ್ಟ್ ಅಂತ ಅಂದ್ರೆ ಯಾವುದು ಕೋರ್ ಅಂತ ಅಂದ್ರೆ ನಾನ್ ಹೇಳ್ತೀನಿ ನಿಮಗೆ ಆ ಕೋರ್ ಸಬ್ಜೆಕ್ಟ್ ಮುಂದೆ ಹೇಳ್ತೀನಿ ಅದನ್ನ ಅವು ನಾವು ಪ್ರಿಮ್ಸ್ ಮುಗಿಸೋ ಪ್ರಿಲಿಸ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಐದರಿಂದ ಆರು ಸಾರಿ ನಾವು ಮುಗಿಸ್ಬೇಕು ಅದನ್ನ ರಿವಿಷನ್ ಮಾಡ್ಬೇಕು ಇಲ್ಲಿ ನಾಲ್ಕರಿಂದ ಐದ್ ಸಾರಿ ಬರ್ದಿದ್ದೀನಿ ಬಟ್ ಲಾಸ್ಟ್ ಒಂದ್ ದಿನ ಇರತ್ತಲ್ಲ ಅವತ್ತು ರಿವಿಷನ್ ಮಾಡೋದು ಹೇಳ್ಕೊಡ್ತೀನಿ ನಾ ನಿಮ್ಗೆ ಅವು ಕೋರ್ ಸಬ್ಜೆಕ್ಟ್ ಇನ್ನು ಅದರ್ ಸಬ್ಜೆಕ್ಟ್ ಅಂತ ಬರುತ್ತೆ ಅವು ಎರಡರಿಂದ ಮೂರು ಸಾರಿ ರಿವಿಷನ್ ಮಾಡ್ಕೊಳ್ಬೇಕಾಗತ್ತೆ ಹೇಳ್ಕೊಡ್ತೀನಿ ನಾವ್ ಯಾವುದು ಅಂತ ಹೇಳಿ ಮತ್ತೆ ಜನವರಿಯಿಂದಾನೆ ನೀವು ನಾನು ಹೇಳ್ತೀನಿ ಯಾವ ಪುಸ್ತಕ ಅಂತ ಹೇಳಿ ಒಂದು ಪುಸ್ತಕ ತರಿಸ್ಕೊಳ್ಬೇಕು ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಪ್ರತಿದಿನ ಐದರಿಂದ ಹತ್ತು ಕ್ವಶನ್ ನೋಡ್ತಾ ಹೋಗ್ಬೇಕು ಅದಕ್ಕೆ ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅದನ್ನು ಯಾವ ರೀತಿ ನೋಡ್ಕೊಳ್ಬೇಕು ಹೇಗೆ ಓದ್ಬೇಕು ಅದನ್ನು ಹೇಳ್ಕೊಡ್ತೀನಿ ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಅಬ್ಜೆಕ್ಟಿವ್ಸ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಈ ರೀತಿ ಹೋದ್ರೆ ಖಂಡಿತವಾಗಲೂ ಅವರು ಫಿಲ್ಮ್ಸ್ ಕ್ಲಿಯರ್ ಮಾಡೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇನ್ನೊಂದು ಪರ್ಸೆಂಟ್ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಹಾರ್ಡ್ ವರ್ಕ್ ಇನ್ನು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಕೂಡ ನಾವು ಹೇಳ್ಕೊಡ್ತೀವಿ ನಿಮಗೆ ಇನ್ನು ಮುಂದೆ ಅದನ್ನು ಕೂಡ ಪ್ರತಿದಿನ ಹೇಳೋಕೆ ನಾವು ಪ್ರಯತ್ನ ಪಡ್ತೀವಿ ಪ್ರತಿದಿನ ಒಂದು ಫಿಫ್ಟೀನ್ ಪೇಜಸ್ ಕವರ್ ಮಾಡ್ತೀವಿ ವಿಜಯನ ಎಸ್ ಮ್ಯಾಗ್ಝಿನ್ದು ಬಟ್ ಯಾವುದು ಎಕ್ಸಾಮ್ಗೆ ಬೇಕು ಅದನ್ನ ಮಾತ್ರ ಹೇಳ್ತೀವಿ ಉಳಿದಿರೋದಾಗತ್ತೆ ಇಲ್ಲವೇ ಇಲ್ಲ ನಮಗೆ ಸರಿನಾ ಬರೀ ಅದಷ್ಟೇ ಅಲ್ಲ ನಾವೇನ್ ಸರ್ ಓಕೆ ಸರ್ ನಾವು ಓದ್ತಾ ಹೋಗ್ತಾ ಇದೀವಿ ನೀವು ಇದ್ದೀವಿ ಮಾಡ್ತಾ ಇಲ್ಲ ಪ್ರತಿ ವಾರ ಹಾಗಾದ್ರೆ ಯಾವ ರೀತಿ ಕ್ಲಿಯರ್ ಮಾಡಬಹುದು ಎಕ್ಸಾಮ್ ಅಂತ ಅಂದಾಗ ನಾನು ಹೇಳ್ತೀನಿ ನೋಡಿ ನಿಮಗೆ ನಾನು ಏನ್ ಹೇಳಿದೆ ನಿಮಗೆ ಮಾರ್ಚ್ ನಲ್ಲಿ ಮಾರ್ಚ್ ನಿಂದ ನಮ್ದು ರಿವಿಜನ್ ಸ್ಟಾರ್ಟ್ ಆಗಂತ ಅಂತ ಹೇಳಿದೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನಮ್ದು ನಾವೇನ್ ಮಾಡ್ಬೇಕು ಟೆಸ್ಟ್ ಸಿರೀಸ್ ಅನ್ನ ಮಾರ್ಚ್ ಒಂದರಿಂದ ಆರಂಭ ಮಾಡಬಹುದು ಅಥವಾ ಸರ್ ನನಗೆಲ್ಲ ಮುಗಿದಿದೆ ನನಗೆ ನೀವು ಬೇಗನೆ ಸ್ಟಾರ್ಟ್ ಮಾಡ್ಸಿ ಸರ್ ಕೆಲವೊಬ್ರು ಇರ್ತೀರಿ ಕೆಲವೊಬ್ರು ಬೇಗ ಮುಗಿಸಿರ್ತೀರಿ ನೀವೇನಾದ್ರೂ ಸರ್ ನಮಗೆ ಬೇಗನೆ ಸ್ಟಾರ್ಟ್ ಮಾಡ್ತೀನಿ ನಾನು ಟೆಸ್ಟ್ ಸಿರೀಸ್ ಬರೀತೀನಿ ಸರ್ ನನಗೆ ಹೇಳ್ಕೊಡಿ ಯಾವ ಮೆಥಡ್ ಅಂತ ಅಂದ್ರೆ ನಾನು ಅವ್ರು ಕೂಡ ನಿಮ್ಗೆ ಒಂದು ಮಾಡಲ್ ಅನ್ನ ಹೇಳ್ಕೊಡ್ತೀನಿ ನೀವೇನ್ ಮಾಡಬಹುದು ಆ ಮೆಥಡ್ ನಲ್ಲಿ ಹೋಗ್ಬಹುದು ಬಟ್ ನಾವು ನಿಮಗೆ ಟೆಸ್ಟ್ ಸಿರೀಸ್ ರೀತಿ ಮಾರ್ಗದರ್ಶನ ಮಾಡೋದು ಯಾವಾಗ ಪ್ರಿಲಿಮ್ಸ್ ಎಕ್ಸಾಮ್ ಮೂರು ತಿಂಗಳು ಇರುವಾಗ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಕೂಡ ನಾವೇನ್ ಮಾಡ್ತೀವಿ ನಿಮಗೆ ರಿವಿಷನ್ ಅನ್ನುವಂತ ಒಂದು ಪ್ರೊಸೆಸ್ ಅನ್ನ ಮಾಡಿಸ್ತೀವಿ ಆಗ ಖಂಡಿತವಾಗ್ಲೂ ಕೂಡ ನಿಮ್ಮ ತಯಾರಿ ತುಂಬಾ ಚೆನ್ನಾಗಿ ಆಗುತ್ತೆ ಇದಾಯ್ತು ಸೊ ಹಾಗಾದ್ರೆ ಎಷ್ಟು ಟೆಸ್ಟ್ ಸೀರೀಸ್ ಮಾಡ್ತೀರಿ ಸರ್ ನೋಡಿ ಸೆಕ್ಷನಲ್ ಅಂತ ಬರುತ್ತೆ ಪ್ರತಿ ಸಬ್ಜೆಕ್ಟ್ ನಾಲ್ಕರಿಂದ ಐದು ಟೆಸ್ಟ್ ಬರಿಬೇಕಾಗತ್ತೆ ಐದು ಕೋರ್ ಸಬ್ಜೆಕ್ಟ್ ಬರುತ್ತೆ ಐದು ಕೋರ್ ಸಬ್ಜೆಕ್ಟ್ ನಲ್ಲಿ ಒಂದು ಇಪ್ಪತ್ತೆರಡು ಟೆಸ್ಟ್ ಅನ್ನ ಬರಿಬೇಕಾಗತ್ತೆ ಜನರಲ್ ಸ್ಟಡೀಸ್ಗೆ ಪ್ಲಸ್ ಫುಲ್ ಲೆಂತ್ ಇಲ್ಲಿದೆ ನೋಡಿ ಒಂದು ಐದು ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಬರಿಬೇಕಾಗತ್ತೆ ಇಪ್ಪತ್ತೆರಡು ಪ್ಲಸ್ ಐದು ಅಂದ್ರೆ ಇಪ್ಪತ್ತೆರಡು ಪ್ಲಸ್ ಐದು ಅಂದಾಗ ಒಂದು ಟೆಸ್ಟ್ ಅಣ್ಣ ಒಂದು ಮಾಡ್ಬೇಕಾಗತ್ತೆ ಯಾವ್ದ್ರಲ್ಲಿ ಬರೀಬೇಕಾಗತ್ತೆ ಅಂತ ಅಂದ್ರೆ ಈ ಇದರಲ್ಲಿ ಕೋರ್ ಸಬ್ಜೆಕ್ಟ್ ಗಳಲ್ಲಿ ಬರೀಬೇಕಾಗತ್ತೆ ಜನರಲ್ ಸ್ಟಡೀಸ್ ಒನ್ ಪೇಪರ್ ನಲ್ಲಿ ಇನ್ನು ಸಿ ಸ್ಯಾಟ್ ಹೇಗೆ ಸರ್ ಅಂತ ಅಂದ್ರೆ ಸಿ ಸ್ಯಾಟ್ ನಲ್ಲೂ ಕೂಡ ನೀವು ಟೆಸ್ಟ್ ಬರೀಬೇಕಾಗತ್ತೆ ಹೇಳ್ಕೊಡ್ತೀನಿ ನಾನು ಅದನ್ನು ಕೂಡ ಎಷ್ಟು ಬರಿಬೇಕು ಯಾವ್ದನ್ನ ಬರಿಬೇಕು ಒಂದ್ ನಿಮಿಷ ಎಷ್ಟು ಬರಿಬೇಕು ಯಾವ್ದನ್ನ ಬರಿಬೇಕಂತ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಸಿ ಸ್ಯಾಟ್ ನಲ್ಲಿ ನೀವು ಎಷ್ಟು ಟೆಸ್ಟ್ ಬರಿಬಹುದು ಅಂತ ಅಂದ್ರೆ ಒಂದು ಹತ್ತು ಹತ್ತು ಟೆಸ್ಟ್ ಆದ್ರೆ ಸಾಕಾಯ್ತು ಹತ್ತಕ್ಕಿಂತ ಜಾಸ್ತಿ ಆಗತ್ತೆ ಇಲ್ಲ ಅಲ್ಲೂ ಕೂಡ ಬಟ್ ಕ್ಲಾಸಸ್ ಮಾಡ್ತಾ ಇದೀವಲ್ಲ ಕ್ಲಾಸಸ್ ತುಂಬಾ ಚೆನ್ನಾಗಿ ನಿರಂತರವಾಗಿ ನೀವು ಕೇಳ್ತಾ ಹೋಗ್ಬೇಕಾಗತ್ತೆ ಓಕೆ ಆ ಇದ್ರ ಜೊತೆ ನಾನು ಹೇಳಿದೀನಿ ಜನವರಿಯಿಂದಾನೆ ಜನವರಿ ಒಂದನೇ ತಾರೀಕಿನಿಂದಾನೆ ವಾರದಲ್ಲಿ ಐದು ದಿನ ಕನಿಷ್ಠ ಐದು ದಿನ ಐದರಿಂದ ಹತ್ತು ಕ್ವಶನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಹಾಗೇನೆ ರಿವಿಷನ್ ಮಾಡ್ಬೇಕು ಆಕ್ಟಿವ್ ರಿಕಾಲ್ ಮಾಡ್ಬೇಕು ಮತ್ತೆ ರಿವಿಷನ್ ಮಾಡ್ಬೇಕು ರಿವಿಷನ್ ಮಾಡೋ ಮೆಥಡ್ ಏನಿದೆ ಅದನ್ನ ಯೂಟ್ಯೂಬ್ ಚಾನಲ್ ನಾವು ಹೇಳಿದೀವಿ ಹೌ ಟು ರಿವೈಸ್ ಅಂತ ಹೇಳಿ ರಿವಿಷನ್ ಅಲ್ಟಿಮೇಟ್ ಮೆಥಡ್ ಅಂತ ಒಂದು ವಿಡಿಯೋ ಇದೆ ಅದೇ ಮೆಥಡ್ ನೋಡಿ ಪ್ರತಿದಿನ ಆ ಮೆಥಡ್ ಜನವರಿಯಿಂದ ನೀವು ಪಾಲಿಸಿದ್ರೆ ಖಂಡಿತ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಓಕೆ ಎಷ್ಟು ಗೊತ್ತಿರ್ಲಿ ಇನ್ನು ಹಾಗಾದ್ರೆ ಓಕೆ ಸರ್ ಈಗ ಏನೇನ್ ಮಾಡೋದು ಏನೇನ್ ಮಾಡಬಾರ್ದು ಅದನ್ನ ನನಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಬಿಡಿ ಸರ್ ಅಂತ ನೀವೇನಾದ್ರು ಹೇಳಿದ್ರೆ ಬನ್ನಿ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಈಗ ಓಕೆ ನೋಡಿ ಟೋಟಲ್ ನಮಗೆ ಐ ಎ ಎಸ್ ತಯಾರಿ ಅಂತ ಬಂದಾಗ ಒಂದು ಪ್ರಿಲಿಮ್ಸ್ ಇರುತ್ತೆ ಮೇನ್ಸ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಅಲ್ವಾ ಈಗ ಇಂಟರ್ವ್ಯೂ ನಲ್ಲಿ ದೂರ ಇದೆ ಅದಿನ್ನು ಸದ್ಯಕ್ಕೆ ಅದ್ರ ಗಮನ ಆಗತ್ತೆ ಇಲ್ಲ ನಾವು ಯಾವಾಗ ಮಾಡ್ಬೋದು ಅದನ್ನ ಟೂ ತೌಸಂಡ್ ಟ್ವೆಂಟಿ ಸೆಪ್ಟೆಂಬರ್ ನಂತರ ಅದಕ್ಕೋಸ್ಕರ ಅಂತ ನಾವು ಕೂತ್ಕೊಳ್ಬಹುದು ಸರ್ ಹಾಗಾದ್ರೆ ಅಲ್ಲಿವರೆಗೂ ಟೈಮ್ ವೇಸ್ಟ್ ಆಗಲ್ವಾ ಸರ್ ಅಂತ ಅಂದ್ರೆ ನೀವೀಗ ಚೆನ್ನಾಗಿ ಓದ್ಕೊಂಡ್ರೆ ನಿಮ್ ನಿಮ್ಗೆ ಗೊತ್ತಿಲ್ಲದೇ ನಿಮ್ ಇಂಟರ್ವ್ಯೂ ತಯಾರಿ ಚೆನ್ನಾಗಿ ನಡೀತಾ ಇರತ್ತೆ ಓಕೆ ಹಾಗಾಗಿ ನೀವು ಸದ್ಯಕ್ಕೆ ಗಮನ ಕೊಡ್ಬೇಕಾಗಿರೋದು ಪ್ರಿಲಿಮ್ಸ್ ನಲ್ಲಿ ಕೋರ್ ಸಬ್ಜೆಕ್ಟ್ ಗಳ ಮೇಲೆ ಮತ್ತು ಸಪ್ಲಿಮೆಂಟ್ರಿ ಸಬ್ಜೆಕ್ಟ್ ಗಳ ಮೇಲೆ ಹಾಗಾದ್ರೆ ಮೇನ್ಸ್ ಸರ್ ಮೇನ್ಸ್ ಏನ್ ಮಾಡೋದು ಮೇನ್ಸ್ ನಲ್ಲಿ ನೋಡಿ ಜನರಲ್ ಸ್ಟಡೀಸ್ ಅಂತ ಬಂದಾಗ ವರ್ಲ್ಡ್ ಹಿಸ್ಟ್ರಿ ಬರುತ್ತೆ ಮತ್ತೆ ಸೋಷಿಯಲ್ ಜಸ್ಟಿಸ್ ಅಂತ ಬರುತ್ತೆ ಆಮೇಲೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನೆಕ್ಸ್ಟ್ ಎಥಿಕ್ಸ್ ಎಲ್ಲ ಇರಬಹುದು ಇವೆಲ್ಲ ಏನು ಅಗತ್ಯ ಇಲ್ಲ ಈಗ ಸದ್ಯಕ್ಕೆ ಬೇಡವೇ ಬೇಡ ಜನವರಿ ಸ್ಟಾರ್ಟ್ ಮೊದಲು ನೋಡಿ ಫಿಲಿಮ್ಸ್ ಯಾವ ರೀತಿ ನಾವು ಸ್ಟಡಿ ಮಾಡ್ತಾ ಇದೀವಿ ಮೂರು ತಿಂಗಳು ಕೊಡ್ತಾ ಇದ್ವಿ ಬರೀ ಗೆ ಬಟ್ ಈಗ ಹಾಗಿಲ್ಲ ಮಿನಿಮಮ್ ಐದು ತಿಂಗಳಾದ್ರೂ ಬೇಕು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕೆ ಫಸ್ಟ್ ಅಟೆಂಟ್ ಅವ್ರಿಗೆ ಓಕೆ ಸೊ ನೀವು ಇದನ್ನ ಗಮನ ಈಗ ಸದ್ಯಕ್ಕೆ ಬಿಟ್ಬಿಡಿ ಮತ್ತೆ ಯಾರು ಈ ಕೋರ್ ಸಬ್ಜೆಕ್ಟ್ ಸಪ್ಲಿಮೆಂಟರಿ ಸಬ್ಜೆಕ್ಟ್ ಚೆನ್ನಾಗಿ ಕಲಿತೀರಿ ನಿಮಗೆ ಈ ಜನರಲ್ ಸ್ಟಡೀಸ್ ಏನು ಕಷ್ಟ ಆಗಲ್ಲ ಓಕೆ ಆ ಜನರಲ್ ಸ್ಟಡೀಸ್ ಅನ್ನುವಂಥ ಸಬ್ಜೆಕ್ಟ್ ಗಳು ಏನೂ ಕಷ್ಟ ಆಗಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ನೀವು ಪರ್ಫೆಕ್ಟ್ ಆಗೇ ಆಗ್ತೀರ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಲಿ ಸರಿನಾ ನೆಕ್ಸ್ಟ್ ಹಾಗಾದ್ರೆ ಆಪ್ಷನಲ್ ಸರ್ ಆಪ್ಷನಲ್ ಏನ್ ಮಾಡ್ಬೇಕು ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಪ್ರತಿದಿನ ಒಂದು ಗಂಟೆ ಓದ್ಕೊಳ್ಳಿ ಸದ್ಯಕ್ಕೆ ಡಿಸೆಂಬರ್ ಎಂಡ್ ವರೆಗೂ ಅಥವಾ ಜನವರಿವರೆಗೂ ಇಲ್ಲ ನಿಮ್ದು ಜನರಲ್ ಸ್ಟಡೀಸೆ ಮೊದ್ಲು ಹಿಂದೆ ಉಳಿದಿದೆ ಅಂದ್ರೆ ಆಪ್ಷನ್ ಕೂಡ ಮುಟ್ಲಿಕ್ಕೆ ಹೋಗ್ಬೇಡಿ ಓಕೆ ಹಾಗಾಯ್ತು ಇನ್ನು ಬನ್ನಿ ಸರ್ ಏನು ಈ ಕ್ರಿಟಿಕಲ್ ಸಬ್ಜೆಕ್ಟ್ ಗಳಂದ್ರೆ ಏನು ಅಥವಾ ಕೋರ್ ಸಬ್ಜೆಕ್ಟ್ ಗಳಂದ್ರೆ ಏನು ಮತ್ತೆ ಸಪ್ಲಿಮೆಂಟರಿ ಸಬ್ಜೆಕ್ಟ್ ಗಳಂದ್ರೆ ಏನು ಹೇಳ್ತೀನಿ ನೋಡಿ ನಿಮಗೆ ನೋಡಿ ಕನ್ನಡ ಐ ಎಸ್ ಅಕಾಡೆಮಿ ನಾವು ನಿಮಗೆ ಯಾವ ರೀತಿ ಸಬ್ಜೆಕ್ಟ್ ಗಳನ್ನ ಹೇಳ್ತಾ ಇಟ್ಕೊಂಡು ಕೇಳಿ ನಾವು ಕ್ವಾಲಿಟಿ ಇಲ್ಲಿಂದ ಪ್ರಿಲಿಮ್ಸ್ ಗೆ ಹದಿನಾಲ್ಕರಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ನೀವು ನಮ್ ಕ್ಲಾಸಸ್ ಕೇಳಿದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ ಮಿನಿಮಮ್ ಕನಿಷ್ಠ ಏನೂ ಇಲ್ಲಾಂದ್ರೆ ಹನ್ನೆರಡು ಕ್ವಶನ್ಸ್ ಅನ್ನೋದು ನೀವು ಸಾಲ್ವ್ ಮಾಡೇ ಮಾಡ್ತೀರಿ ಪ್ಲಸ್ ಒಂದ್ ಎರಡರಿಂದ ಮೂರು ಬೋನಸ್ ಅಂತ ಬರುತ್ತೆ ಅಂದ್ರೆ ಅದು ನಾನು ಕೇಳ್ಬಿಡ್ತಾರೆ ಅವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಬಾರ್ದು ಈ ಹನ್ನೆರಡು ಕ್ವಶನ್ ಅನ್ನಾದ್ರೂ ಪರ್ಫೆಕ್ಟ್ ಮಾಡೋಕೆ ಪ್ರಯತ್ನ ಪಡ್ಬೇಕು ಇನ್ನು ಈ ಮೂರಲ್ಲಿ ಒಂದು ಅಥವಾ ಎರಡು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರುತ್ತೆ ಒಂದು ಅಥವಾ ಎರಡು ಇನ್ನೊಂದ್ ಏನಿರುತ್ತಲ್ಲ ಅದು ತುಂಬಾ ಟಫ್ ಇರುತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡಬಾರ್ದು ಬಿಡ್ಬೇಕು ಅದನ್ನ ಓಕೆ ಅಂದ್ರೆ ಈ ಹದಿನಾಲ್ಕರಿಂದ ಹದಿನೈದು ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡೋ ಲೆವೆಲ್ ಗೆ ಬಂದಿದ್ದೀರಿ ಅಂದ್ರೆ ಒಂದು ಹದಿನಾಲ್ಕ ಅಂತ ಇಟ್ಕೊಳ್ಳೋಣ ಇನ್ನು ಎಕನಾಮಿಕ್ ಬನ್ನಿ ಎಕನಾಮಿನಲ್ಲಿ ಮಿನಿಮಮ್ ಹದಿನೇಳು ಕ್ವಶನ್ಸ್ ಅನ್ನ ಕೇಳ್ತಾರೆ ಯು ಪಿ ಎಸ್ ಸಿ ನಲ್ಲಿ ಇವು ಹದಿನೇಳ ಹದಿನೈದರಿಂದ ಹದಿನೇಳು ಕೇಳ್ತಾರೆ ಏನಾದ್ರು ನಮ್ ಕ್ಲಾಸಸ್ ನೀಟಾಗಿ ಕೇಳ್ಕೊಂಡ್ರೆ ಅಥವಾ ರಿವಿಷನ್ ಮಾಡ್ಕೊಂಡು ಹೋದ್ರೆ ಇದ್ರಲ್ಲೂ ಕೂಡ ನೀವು ಮಿನಿಮಮ್ ಹದಿನಾರು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋ ಗೆ ಇರ್ತೀರಿ ಅಲ್ಲೂ ಕೂಡ ಒಂದೆರಡು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬಂದಿರುತ್ತೆ ಇನ್ನೊಂದನ ಬರಲ್ಲ ಅಂತ ಬಿಟ್ಬಿಡಿ ನೀವು ಓಕೆ ಟೋಟಲ್ ಹದಿನಾರು ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬಹುದು ಆ ರೀತಿ ಇದೆ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಮೊದಲು ಕೇಳ್ತಾ ಇದ್ರು ಈಗ ಸದ್ಯಕ್ಕೆ ಹದಿನೈದನ ಆಸು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎನ್ವಿರಾಮೆಂಟ್ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕೂಡ ಜಾಸ್ತಿ ಇರುತ್ತೆ ಆದ್ರಿಂದ ಹದಿಮೂರು ಕ್ವಶನ್ಸ್ ಆದ್ರೂ ನೀವು ಖಂಡಿತವಾಗ್ಲು ಸಾಲ್ವ್ ಮಾಡೋ ಮೆಥಡ್ ನಲ್ಲಿ ನಾವು ಹೇಳ್ಕೊಟ್ಟಿದೀವಿ ಇನ್ನೆರಡು ಹೇಗೆ ಸರ್ ಮತ್ತೆ ಏನ್ ಮಾಡೋದಂತ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದು ಕವರ್ ಆಗುತ್ತೆ ಹೇಳ್ತೀನಿ ಅದನ್ನು ಕೂಡ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಹನ್ನೆರಡು ಕ್ವಶನ್ಸ್ ಬರುತ್ತೆ ಅದರಲ್ಲಿ ಒಂದು ಒಂಬತ್ತು ಕ್ವಶನ್ಸ್ ಬೇಸಿಕ್ ಇರುತ್ತೆ ಮೂರು ಕ್ವಶನ್ಸ್ ಮಿನಿಮಮ್ ಮೂರು ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬರುತ್ತೆ ಹಾಗಾಗಿ ಅಲ್ಲೂ ಕೂಡ ನೀವು ಒಂಬತ್ತು ಕೋರ್ ಸಬ್ಜೆಕ್ಟ್ ಇಂದ ಸಾಲ್ವ್ ಮಾಡಬಹುದು ಇನ್ನು ಜಿಯೋಗ್ರಾಫಿಯಿಂದ ಒಂದು ಹತ್ತು ಕ್ವಶನ್ಸ್ ಕೇಳ್ತಾರೆ ಮ್ಯಾಪಿಂಗ್ ನಾಲ್ಕೈದು ಕೇಳ್ತಾರೆ ಹದಿನೈದು ಕ್ವಶನ್ಸ್ ಆದವು ಅದರಲ್ಲೂ ಮಿನಿಮಮ್ ಹದಿಮೂರು ಸಾಲ್ವ್ ಮಾಡ್ತೀರಿ ಟೋಟಲ್ ಇಲ್ಲೂ ಕೂಡ ಹದಿಮೂರು ಆಯ್ತು ಈಗ ಎಲ್ಲ ಸೇರಿ ನಾವು ಲೆಕ್ಕ ಮಾಡಿದ್ರೆ ಹದಿನಾಲ್ಕು ಪ್ಲಸ್ ಹದಿನಾರು ಪ್ಲಸ್ ಹದಿಮೂರು ಆಮೇಲೆ ನೆಕ್ಸ್ಟ್ ಒಂಬತ್ತು ಅಂತ ಅಂದಾಗ ಹ್ಮ್ ಹದಿಮೂರು ಅಂತ ಅಂದಾಗ ಸಿಕ್ಸ್ಟಿ ಫೈವ್ ಕ್ವಶನ್ಸ್ ಬಹುಶಃ ನಾನ್ ಕಾಣ್ಲಿಲ್ಲ ಅನ್ಸತ್ತೆ ಲೆಕ್ಕ ಮಾಡಿದ್ದು ಹಾಗಾಯ್ತಾ ಒಂದೇ ನಿಮಿಷ ನಾನ್ ತೋರಿಸ್ತೀನಿ ಈಗ ನೋಡಿ ವೇಟ್ ಎಸ್ ಈಗ ಕಾಣ್ತಾ ಇದೆ ನೋಡಿ ನಿಮ್ಗೆ ಅಲ್ಲಿ ಇಲ್ಲಿ ನೋಡಿ ಹದಿನಾಲ್ಕು ಕ್ವಶನ್ಸ್ನ ನೀವು ಇಲ್ಲಿ ಅಟೆಂಪ್ಟ್ ಮಾಡಬಹುದು ಹದಿನಾರು ಇಲ್ಲಿ ಹದಿಮೂರು ಇಲ್ಲಿ ಒಂಬತ್ತು ಇಲ್ಲಿ ಟೋಟಲ್ ನಾವು ಮಾಡಿರುವಂತಹ ಕೋರ್ ಸಬ್ಜೆಕ್ಟ್ ಗಳಿಂದ ಓಕೆ ಇದರಲ್ಲಿ ಸಿಕ್ಸ್ಟಿ ಕ್ವಶನ್ಸ್ ಅಂತ ಮುಗಿದಿದೆ ಈಗ ಇನ್ ಫೈವ್ ಕ್ವೇಶನ್ ಜನವರಿನಲ್ಲಿ ಮುಗಿಸ್ತೀವಿ ಸೊ ಅರವತ್ತು ಕ್ವಶನ್ಸ್ ಪರ್ಫೆಕ್ಟ್ ಆಗಿ ನೀವು ಅಟೆಂಡ್ ಮಾಡಬಹುದು ಇನ್ನು ಉಳಿದಿರೋದು ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಅದು ಕೂಡ ಕವರ್ ಆಗುತ್ತೆ ಟೋಟಲ್ ಪರ್ಫೆಕ್ಟ್ ಸಿಕ್ಸ್ಟಿ ಅವ್ರ ಇಲ್ಲಿ ಕೇಳುವಂತಹ ಪ್ರಶ್ನೆಗಳು ಟೋಟಲ್ ಎಲ್ಲ ಸೇರಿದ್ರೆ ಒಂದು ಸೆವೆಂಟಿ ತ್ರೀ ಟು ಸೆವೆಂಟಿ ಫೈವ್ ಅಂದ್ರೆ ಕನ್ನಡ ಐಎಸ್ ಅಕಾಡೆಮಿ ನಲ್ಲಿ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಮುಗಿದಿದೆ ಯಾವ್ದ್ರದ್ದು ಲಿಮ್ಸ್ ಓಕೆ ಅರ್ಥ ಆಯ್ತಾ ಇದು ಕೇಳ್ತಾ ಇದ್ದೋಣ ಕಾನ್ಫಿಡೆನ್ಸ್ ನಲ್ಲಿ ಹ್ಯಾಂಡ್ ಹ್ಯಾಂಡ್ ರೇಸ್ ರೇಸ್ ಮಾಡಿ ಮಾಡಿ ನೋಡೋಣ ಸಬ್ಜೆಕ್ಟ್ ಮುಗಿದಿದೆ ನಮ್ದು ಇನ್ನು ಯಾರು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಇದೀರಿ ಓಕೆ ಇನ್ನು ನೆಕ್ಸ್ಟ್ ಈಗ ಹೇಳ್ತೀನಿ ನಾನು ಮುಂದೆ ಈಗ ನೆಕ್ಸ್ಟ್ ನೋಡಿ ಇನ್ನು ಉಳಿದಿರೋದು ಸಪ್ಲಿಮೆಂಟರಿ ಪಾರ್ಟ್ಸ್ ಅಂತ ಬರುತ್ತೆ ಇದನ್ನ ನೋಡಿ ಇಲ್ಲಿ ಇದ್ರದ್ದು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಇದ್ರದ್ದು ಏನ್ ಮಾಡ್ಬೇಕಂತ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಬಹಳ ಜನ ಹಿಸ್ಟ್ರಿ ಮೇಲೆ ಆಸೆ ಇಟ್ಕೊಂಡು ಕುಳ್ತಿದ್ದೀರಿ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ ಹಿಸ್ಟ್ರಿ ನಲ್ಲಿ ಹೇಗಿದೆ ಗೊತ್ತಾ ಸಿಲೆಬಸ್ ಬಹಳ ಇದೆ ಅದಕ್ಕೋಸ್ಕರನೇ ಸಪ್ಲಿಮೆಂಟರಿ ಪಾರ್ಟ್ಸ್ ನೋಡಿ ಇಲ್ಲಿ ಏನ್ಶಿಯಂಟ್ ನಿಂದ ಒಂದು ಮೂರ್ ಕ್ವಶನ್ಸ್ ಕೇಳ್ತಾರೆ ಮಿಡಿವಲ್ ನಿಂದ ಒಂದು ನಾಲ್ಕು ಕ್ವಶನ್ಸ್ ಕೇಳ್ತಾರೆ ಮಾಡರ್ನ್ ಇಂದ ಮಿಡಿವೆಲ್ ನಿಂದೂ ಮೂರ್ ಕ್ವಶನ್ಸ್ ಕೇಳ್ತಾರೆ ಮಾಡರ್ನ್ ಇಂದ ಒಂದು ನಾಲ್ಕು ಕ್ವಶನ್ಸ್ ಅಂದ್ರೆ ಟೋಟಲ್ ಹತ್ತು ಕ್ವಶನ್ಸ್ ಕೇಳ್ತಾರೆ ಯಾವ್ದ್ರ ಮೇಲೆ ಹಿಸ್ಟ್ರಿ ಮೇಲೆ ಆರ್ಟ್ ಅಂಡ್ ಕಲ್ಚರ್ನಿಂದಾನು ಮೂರರಿಂದ ನಾಲ್ಕು ಕ್ವಶನ್ಸ್ ಕೇಳಿಯೇ ಕೇಳ್ತಾರೆ ಓಕೆ ಇನ್ನು ಕರೆಂಟ್ ಅಫೇರ್ಸ್ ನಿಂದ ಒನ್ ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಅಂತ ಅನ್ಕೊಳ್ಬಹುದು ಅಂದ್ರೆ ಇಲ್ಲಿ ನೋಡಿ ಇದು ಹತ್ತು ಇದೊಂದು ಮೂರು ಆಮೇಲೆ ಇಲ್ಲೊಂದು ಹತ್ತು ಅಂದ್ರೆ ಎಲ್ಲಾ ಸೇರಿ ಅವರೇಜು ಒಂದು ಟ್ವೆಂಟಿ ಫೈವ್ ಕ್ವಶನ್ಸ್ ಅನ್ಕೊಳ್ಳಿ ಇಲ್ಲಿ ಓಕೆ ಇಲ್ಲಿ ಇಲ್ಲಿ ಎಷ್ಟು ಹೇಳಿದ್ದೆ ನಿಮಗೆ ಇಲ್ಲೊಂದು ಸೆವೆಂಟಿ ಫೈವ್ ಅಂತ ಹೇಳಿದ್ದೆ ಇಲ್ಲಿ ಸೆವೆಂಟಿ ಫೈವ್ ಆಯ್ತು ಇಲ್ಲಿ ಟ್ವೆಂಟಿ ಫೈವ್ ಆಯ್ತು ಹಾಗಾದ್ರೆ ಎಷ್ಟಾಯ್ತು ಸೆವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಅಂದ್ರೆ ನಾವು ಇದನ್ನ ಮುಗಿಸಿದಿವಿ ಸಿಲಬಸ್ ನಿಮಗೆ ಈ ಕವರು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡೋದಿದೆ ಇದರಲ್ಲಿ ಎಷ್ಟು ಮಾಡ್ತೀವಿ ಸರ್ ನಾವು ಅಂದ್ರೆ ಗಮನ ಇಟ್ಕೊಂಡು ಕೇಳಿ ಇದ್ರಲ್ಲಿ ಎಷ್ಟು ಮಾಡ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಿಲೆಬಸ್ ಕವರ್ ಮಾಡಲ್ಲ ಯಾಕಂದ್ರೆ ಅದರಿಂದ ನಿಮ್ ಸಮಯ ಹಾಳಾಗುತ್ತೆ ಇದರಲ್ಲಿ ಏನ್ಶಿಯಂಟ್ ಹಿಸ್ಟ್ರಿ ತೆಗೆದು ಹಾಕ್ಬಿಡಿ ಬೇಡ ಮಿಡಿವಲ್ ಹಿಸ್ಟ್ರಿನು ಬಿಟ್ಬಿಡಿ ಮಾಡರ್ನ್ ಹಿಸ್ಟ್ರಿ ಹೇಳ್ತೀವಿ ಆರ್ಟ್ ಅಂಡ್ ಕಲ್ಚರ್ ಹೇಳ್ತೀವಿ ಕರೆಂಟ್ ಅಫೇರ್ಸ್ ಹೇಳ್ತೀವಿ ನಾಲ್ಕು ಪ್ಲಸ್ ಮೂರು ಪ್ಲಸ್ ಹದಿನೈದು ಎಷ್ಟಾಯ್ತು ನಾಲ್ಕು ಮೂರು ಏಳು ಪ್ಲಸ್ ಹದಿನೈದು ಅಂದ್ರೆ ಇಪ್ಪತ್ತೈದರಲ್ಲಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬಹುದು ಅಂದ್ರೆ ಟೋಟಲ್ ಲೆಕ್ಕ ಹಾಕಿದಾಗ ಎಪ್ಪತ್ ಅಲ್ಲಿ ಮಾಡಿದ್ರಿ ಇಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಅಂದಾಗ ಎಷ್ಟಾಯ್ತು ಇಲ್ಲೂ ಕೂಡ ಎಂಟು ಇದೊಂದು ಏಳು ಒಂದು ಎಂಟು ಅಂದ್ರೆ ಒಂದು ಎಂಬತ್ತೆಂಟು ಅಂದ್ರೆ ಒಂದು ಎಂಬತ್ತೈದು ಕ್ವಶನ್ ಹಿಡೀರಿ ಏಟಿ ಫೈವ್ ಕ್ವಶನ್ಸ್ ಅನ್ನ ನೀವು ಕಣ್ಣು ಮುಚ್ಚಿ ಅಟೆಂಪ್ಟ್ ಮಾಡಬಹುದು ಓಕೆ ನೀವು ಕಣ್ಣು ಮುಚ್ಚಿ ಅಟೆಂಪ್ಟ್ ಮಾಡಬಹುದು ಆ ರೀತಿ ನಿಮ್ಮನ್ನ ತಯಾರು ಮಾಡಲಾಗತ್ತೆ ಸರ್ ಹಾಗಾದ್ರೆ ಇಷ್ಟೇ ಸಾಕ ನೋಡಿ ಎಲ್ಲಾ ಟಾಪರ್ ಗಳು ಮಾಡೋದೇ ಇಷ್ಟೇ ಅವ್ರು ಅಟೆಂಪ್ಟ್ ಮಾಡೋದು ಇಷ್ಟೇ ಕೆಲವೊಬ್ರು ನೈನ್ಟಿ ಮೇಲೆ ಹೋಗ್ತಾರೆ ಬಟ್ ಏಟಿ ಫೈವ್ ಪರ್ಫೆಕ್ಟ್ ಯಾವುದೇ ಟೀಚರ್ ಅನ್ನ ಕೇಳಿ ಅವ್ರು ಹೇಳೋದು ಇಷ್ಟೇ ಏನು ಇದರಲ್ಲಿ ಸಿಕ್ಸ್ಟಿ ಕರೆಕ್ಟ್ ಆಗಿರಲಿ ನಿಮ್ದು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ರಾಂಗ್ ಆದ್ರೂ ಕೂಡ ನಡೆಯುತ್ತೆ ನೀವು ಈ ಕಟ್ ಆಫ್ ಎಲ್ಲಿ ನಿಲ್ತಾ ಇದೆ ಏಯ್ಟಿ ಫೈವ್ ಟು ಏಟಿ ಏಟ್ ವರೆಗೆ ನಿಲ್ತಾ ಇದೆ ಕಟ್ ಆಫ್ ಪ್ರತಿಯೊಂದು ಕ್ವಶನ್ಗೆ ಎರಡು ಅಂಕ ಇರುತ್ತೆ ನೀವೆಷ್ಟು ಕ್ವಶನ್ ಗೆ ಅಟೆಂಪ್ಟ್ ಅಂದ್ರೆ ಇಲ್ಲೊಂದು ನೂರ ಎಪ್ಪತ್ ಮಾರ್ಕ್ಸ್ ನೀವು ಅಟೆಂಪ್ಟ್ ಮಾಡ್ತೀರಿ ಅದರಲ್ಲಿ ತೊಂಬತ್ತು ಅಂಕ ನಿಮ್ ಟಾರ್ಗೆಟ್ ನೂರ್ ಇರಬೇಕು ನೂರು ಮಾರ್ಕ್ಸ್ ತಗೊಳ್ಳೋದಿರಬೇಕು ಅದರಲ್ಲಿ ಎಂಬತ್ತೈದರಿಂದ ಎಂಬತ್ತೆಂಟು ಬಿದ್ರು ಕೂಡ ನೀವೇನ್ ಮಾಡ್ತೀರಿ ಪಾಸ್ ಆಗ್ಬಿಡ್ತೀರಿ ಪ್ರಿಲಿಮ್ಸ್ ನ ಸರ್ ನೀವ್ ಯಾವ ಬೇಸ್ ಮೇಲೆ ಹೇಳ್ತಾ ಇದ್ರಿ ಇದನ್ನ ನಮ್ಮ ನನ್ನ ಸೀನಿಯರ್ ಒಬ್ರು ಆ ಸತತ ಐದು ಸಾರಿ ಫಿಲಿಮ್ಸ್ ಬರ್ದಿದಾರ ಅವರು ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಒಂದನೇ ಸಾರಿ ಫಿಲಿಮ್ಸ್ ಫೇಲ್ ಆಗಿದ್ದಾರೆ ಈ ವರ್ಷನೂ ಫಿಲಿಮ್ಸ್ ಫೇಲ್ ಆಗಿದ್ದಾರೆ ಅವರು ಎರಡನೇ ಬಾರಿ ಮೂರನೇ ಬಾರಿ ನಾಲ್ಕನೇ ಬಾರಿ ಪಾಸ್ ಆದಾಗ ಇದೇ ಸ್ಟ್ರಾಟಜಿನ ಅವರು ಫಾಲೋ ಮಾಡಿದ್ರು ಇದನ್ನ ನಂದು ಹೇಳ್ತಾ ಇಲ್ಲ ನಾನಿಲ್ಲಿ ಯಾಕಂದ್ರೆ ನನ್ನ ಸೀನಿಯರ್ ಅವರು ಅವ್ರು ನನಗ್ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಈ ನಾಲ್ಕನೇ ಸಾರಿ ಬರೆದಾಗ ಕೇವಲ ಹದಿನಾಲ್ಕು ಮಾರ್ಕ್ಸ್ ನಿಂದ ಅವ್ರು ಮೇನ್ಸ್ ಉಳಿದಿದೆ ಅವ್ರದ್ದು ಸೊ ಅಂತವ್ರೆಲ್ಲ ಇಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಕ್ಲಿಯರ್ ಮಾಡ್ತಾ ಇರಬೇಕಾದ್ರೆ ನಮಗೇನ್ ಪ್ರಾಬ್ಲಮ್ ನಾವು ಮಾಡಬಹುದು ಈ ಕಾನ್ಫಿಡೆನ್ಸ್ ನಿಮ್ಗೆ ಇರಲಿ ಅಂದ್ರೆ ಯಾವ ಸಬ್ಜೆಕ್ಟ್ ನಿಂದ ಅಂಕ ಬರೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಯಾವ್ದ್ರಿಂದ ಜಾಸ್ತಿ ಬರುತ್ತೆ ಈಗ ಮಾಡರ್ನ್ ಹಿಸ್ಟ್ರಿ ನೋಡಿ ನೀವು ಮಾಡರ್ನ್ ಹಿಸ್ಟ್ರಿ ಪೇಜಸ್ ಎಷ್ಟಿದೆ ಅದು ಸ್ಪೆಕ್ಟ್ರಮ್ ತೆಗೆದುಕೊಂಡ್ರೆ ಒಂದ್ ಏಳ್ನೂರ ಐವತ್ ಪೇಜ್ ಬುಕ್ ಇದೆ ಅದು ಅದರಿಂದ ಬರೋದು ನಾಲ್ಕೇ ಕ್ವಶನ್ಸ್ ಜಿಯೋಗ್ರಫಿ ತೆಗೆದ್ ನೋಡಿ ಬರೀ ಮುನ್ನೂರು ಪೇಜ್ ಬುಕ್ ಇದೆ ಅದು ಅಲ್ಲಿಂದ ಹದಿನೈದು ಕ್ವಶನ್ಸ್ ಬರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಜಿಯೋಗ್ರಫಿ ಅಲ್ವಾ ಎಸ್ ಅನ್ ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಜಿಯೋಗ್ರಫಿ ಚೆನ್ನಾಗಿರತ್ತಲ್ಲ ಬರೀ ಮುನ್ನೂರು ಪೇಜ್ ಓದಿದ್ರೆ ಹದಿನೈದು ಕ್ವಶನ್ ಹದಿನೈದು ಕ್ವಶನ್ಸ್ ಬರುತ್ತೆ ನಿಮಗೆ ನೀವು ಸ್ಪೆಕ್ಟ್ರಮ್ ಪುಸ್ತಕ ಓದಿದ್ರೆ ಬರೀ ನಾಲ್ಕು ಕ್ವಶನ್ಸ್ ಬರುತ್ತೆ ಯಾವ್ದು ಚೆನ್ನಾಗಿದೆ ಇಲ್ಲಿ ಮತ್ತಿ ಇನ್ನೊಂದು ಗೊತ್ತಿರಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ನಾವು ಪ್ರಬುದ್ಧರಾಗೋಕೆ ಪಿ ಎಚ್ ಡಿ ಮಾಡೋಕೆ ಓದಬಾರ್ದು ಬರೀ ಅಂಕಗಳನ್ನ ಕದಿಯೋಕೆ ಓದ್ಬೇಕು ಓಕೆ ಯಾವಾಗ ನಾವು ಅಂಕಗಳನ್ನ ಕದಿಯೋಕೆ ಓದ್ತೀವಿ ಆಗ ನಾವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದಾಗತ್ತೆ ಸರಿನಾ ಇದು ನಿಮಗೆ ಗೊತ್ತಿರಲಿ ಸರಿ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಹಾಗಾದ್ರೆ ಸಿ ಸ್ಯಾಟ್ ಎಕ್ಸ್ ಏನ್ ಮಾಡೋಣ ಸಿ ಸ್ಯಾಟ್ ಎಸ್ ಸಿ ಸ್ಯಾಟ್ ಕಷ್ಟ ಆಗತ್ತೆ ಅನ್ನೋ ಒಂದು ಕಾರಣಕ್ಕೇನೆ ನಾವೇನ್ ಮಾಡಿದೀವಿ ಡಿಸೆಂಬರ್ ನಾಲ್ಕರಿಂದ ಸ್ಟಾರ್ಟ್ ಮಾಡಿದೀವಿ ಈಗ ನಂಬರ್ ಸಿರೀಸ್ ಅನ್ನುವಂತ ಟಾಪಿಕ್ ಮುಗಿಲಿಕ್ಕೆ ಬಂದಿದೆ ನಂಬರ್ ಸೀರೀಸ್ ನೋಡಿ ಟೋಟಲ್ ಹಂಡ್ರೆಡ್ ಕ್ಲಾಸಸ್ ಆಗಿದೆ ಈಗ ಬಹುಶಃ ಇನ್ನೊಂದು ಕ್ಲಾಸ್ ಅಲ್ಲಿ ನಂಬರ್ ಇನ್ನೊಂದು ಎರಡ್ ಕ್ಲಾಸ್ ಅಲ್ಲಿ ಅಂದ್ರೆ ಹದಿನಾಲ್ಕು ಕ್ಲಾಸ್ ಅಲ್ಲಿ ನಂಬರ್ ಸಿರೀಸ್ ಮುಗಿದ ಹೋಗುತ್ತೆ ನಂಬರ್ ಸೀರೀಸ್ ನಿಂದ ಎಷ್ಟು ಪ್ರಶ್ನೆ ಬರುತ್ತೆ ಗೊತ್ತಾ ನೋಡಿ ಮ್ಯಾಥ್ಸ್ ನಿಂದ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಮಿನಿಮಮ್ ಇಪ್ಪತ್ತೈದು ಪ್ಲಸ್ ಆರ್ ಮೈನಸ್ ಟು ಅಂದ್ರೆ ಇಪ್ಪತ್ತೈದು ಕೇಳ್ಬೋದು ಅಥವಾ ಇಪ್ಪತ್ತೇಳು ಕೇಳ್ಬಹುದು ರೀಸನಿಂಗ್ ನಿಂದ ಇಪ್ಪತ್ತೈದು ಪ್ಲಸ್ ಆರ್ ಮೈನಸ್ ಟು ಇಂಗ್ಲಿಷ್ ನಿಂದ ಇಪ್ಪತ್ತೈದು ಪ್ಲಸ್ ಆರ್ ಮೈನಸ್ ಟು ಓಕೆ ಮ್ಯಾಥ್ಸ್ ನಲ್ಲಿ ನಂಬರ್ ಸೀರೀಸ್ ಏನ್ ಮಾಡ್ತಾ ಇದೀವಲ್ವ ನಾವು ಅಲ್ಲಿಂದಾನೇ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಬರುತ್ತೆ ನಿಮಗೆ ನಂಬರ್ ಸೀರೀಸ್ ನಿಂದಾನೆ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಸೊ ಸಿ ಸ್ಯಾಟ್ ನಲ್ಲೂ ಕೂಡ ನಾವು ಅಲ್ಲಿಗೆ ಬಂದಿದೀವಿ ಇಲ್ಲಿ ಇನ್ನು ರೀಸನಿಂಗ್ ಇದೆಯಲ್ಲ ಇದು ಇದು ತುಂಬಾ ಆಗಿರುತ್ತೆ ಇದನ್ನು ಕೂಡ ನಾವು ಮಾಡ್ಕೊಡ್ತೀವಿ ನಿಮಗೆ ಮ್ಯಾಥ್ಸ್ ಮೇಲೆ ಯಾರ್ ಇಂಟ್ರೆಸ್ಟ್ ಇದೀರಿ ಯಾರು ಪರ್ಫೆಕ್ಟ್ ಇದೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಮ್ಯಾಥ್ಸ್ ಮೇಲೆ ಫೋಕಸ್ ಮಾಡಿ ಯಾರಿಗೆ ಮ್ಯಾಥ್ಸ್ ಕಷ್ಟ ಆಗ್ತಾ ಇದೆ ನೀವು ಹೆದರ್ಬಾರ್ದು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ರೀಸನಿಂಗ್ ಮೇಲೆ ಇರಬೇಕು ಇನ್ನು ಸ್ವಲ್ಪ ಇಲ್ಲೊಂದು ಟೆನ್ ಪರ್ಸೆಂಟ್ ಇಲ್ಲೊಂದು ಟೆನ್ ಪರ್ಸೆಂಟ್ ಸ್ವಲ್ಪ ಕೊಟ್ರೆ ನೀವು ತುಂಬಾ ಅನುಕೂಲ ಆಗುತ್ತೆ ಇನ್ ಕೆಲವೊಬ್ರು ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಇಂಗ್ಲಿಷ್ ಮೇಲೆ ಫೋಕಸ್ ಕೊಡ್ಬೇಕು ಮತ್ತೆ ಇನ್ನೊಂದು ಬರೀ ನಾನು ಮ್ಯಾಥ್ಸ್ ಮಾಡ್ತೀನಿ ಸರ್ ಕ್ಲಿಯರ್ ಮಾಡ್ತೀನಿ ಎಕ್ಸಾಮ್ ರೀಸನಿಂಗ್ ಮಾಡ್ತೀನಿ ಸರ್ ಕ್ಲಿಯರ್ ಮಾಡ್ತೀನಿ ಎಕ್ಸಾಮು ಇಂಗ್ಲಿಷ್ ಮಾಡ್ತೀನಿ ಹಾಗಿಲ್ಲ ಎಲ್ಲವನ್ನೂ ಕೂಡ ಓದಬೇಕು ಬಟ್ ನಿಮ್ಗೆ ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ತಯಾರಿ ಇರಬೇಕು ಈ ಇಂಗ್ಲಿಷ್ ಕಾಂಪಿನೇಷನ್ ನಾನು ಹೇಳ್ಕೊಡ್ತೀನಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅನ್ನ ಈರಣ ಸರ್ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಹೇಗ ಅನಿಸ್ತಾ ಇದೆ ನಿಮಗೆ ಸಿ ಹ್ಯಾಂಡ್ ರೇಸ್ ಮಾಡಿ ನೋಡೋಣ ಕನ್ನಡ ಎಸ್ ಅಕಾಡೆಮಿ ವಿದ್ಯಾರ್ಥಿಗಳು ಯಾರು ಅರ್ಥ ಕೊಡ್ತಾ ಇದೀರಿ ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅದು ಸ್ಪೀಡ್ ಆಗಿ ಮಾಡೋದು ಸ್ಲೋ ಆಗಿ ಮಾಡೋದು ಈಗ ಬೇಡ ಮೊದಲು ಕ್ಲಾರಿಟಿ ಸಿಗ್ಲಿ ನಿಮಗೆ ಪ್ರಶ್ನೆ ಅರ್ಥ ಆಗ್ಬೇಕು ನಾನು ಹೇಳಿದೀನಿ ಸರ್ಗೆ ಸರ್ ಅವ್ರಿಗೆ ಮೊದಲು ಪ್ರಶ್ನೆಯನ್ನ ಅರ್ಥ ಮಾಡಿಸಿ ಉತ್ತರ ಆಮೇಲೆ ಕಂಡು ಹಿಡ್ಕೊಳ್ತಾರ ಅವ್ರ ಅಂತ ಹೇಳಿ ಓಕೆ ಸ್ವಲ್ಪ ಸ್ಲೋ ಆಗಿ ಪರ್ಫೆಕ್ಟ್ ಆಗಿ ಹೋಗ್ತಾ ಇರ್ಬೇಕು ನೀವು ಓಕೆ ಸೊ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರಿ ಎಲ್ರು ನಾನು ನಿಮ್ಗೆ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ಇದು ಸಿ ಸ್ಯಾಟ್ ನೋಡಿ ಎಂಬತ್ ಕಶನ್ಸ್ ಇರುತ್ತೆ ಎಂಬತ್ ಕಶನ್ಸ್ ನಲ್ಲಿ ನಲ್ವತ್ತು ಪ್ಲಸ್ ಪ್ಲಸ್ ಟಾರ್ಗೆಟ್ ಇಟ್ಕೊಂಡು ಅಟೆಂಪ್ಟ್ ಮಾಡಬೇಕು ಅದರಲ್ಲಿ ಒಂದು ಥರ್ಟಿ ಪ್ಲಸ್ ಕರೆಕ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಪ್ಲಾನ್ ಮಾಡೋಣ ಹೇಗೆ ಬರೆಯೋದು ಏನೇನು ಅಂತ ಹೇಳಿ ಸೊ ಇಲ್ಲಿವರೆಗೂ ನಿಮ್ಮ ಗಮನ ಇಷ್ಟು ಟಾರ್ಗೆಟ್ ಮಾಡ್ಕೊಂಡು ಹೋಗಿ ಆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ದೆಹಲಿ ಯು ಪಿ ಎಸ್ ಸಿ ಸೀಕ್ರೆಟ್ಸ್ ಅಂತ ಒಂದು ಇವ್ರದ್ದು ಬರುತ್ತೆ ನಮ್ಮ ಸರ್ ಗಳವ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನೊಂದು ಕೋರ್ಸ್ ತಗೊಂಡಿದ್ರೆ ಅವ್ರ ಹತ್ತ ಬರೀ ಎರಡ್ನೂರು ರೂಪಾಯಿ ಇತ್ತು ಅವಾಗ ಎಷ್ಟು ಹೇಳಿ ಎರಡ್ ನೂರು ರೂಪಾಯಿ ಇತ್ತು ಒಂದು ಕ್ಲಾಸ್ ಮಾಡಿದ್ರು ಅವ್ರು ಎರಡು ಕ್ಲಾಸ್ ಮಾಡಿದ್ರು ಎಲ್ಲಾ ಐ ಟಿ ಮತ್ತೆ ಸ್ಕೋಪ್ ಕೋರ್ಸ್ ಅಂತ ಹೇಳಿ ಅದು ಅದರಲ್ಲಿ ಏನ್ ಹೇಳಿದ್ರು ಅಂದ್ರೆ ಯಾವ ರೀತಿ ಯು ಪಿ ಜನರಲ್ ಸ್ಟಡೀಸ್ ಒಂದನೇ ಪೇಪರ್ ಇರುತ್ತಲ್ವಾ ಅದನ್ನ ಅಟೆಂಪ್ಟ್ ಹೇಗೆ ಮಾಡೋದು ಯಾವ ಕ್ವಶನ್ ಬಂದ್ರೆ ಅದ್ ಯಾಕೆ ಯು ಪಿ ಎಸ್ ಸಿ ಆ ಪ್ರಶ್ನೆನ ಕೇಳಿರ್ತಾರೆ ಅದನ್ನ ಹೇಗೆ ಅಟೆಂಪ್ಟ್ ಮಾಡೋದು ಅದೇ ಕಾರಣಕ್ಕೆ ಎಪ್ಪತ್ತೊಂಬತ್ ಮಾರ್ಕ್ಸ್ ನನಗೆ ಬಂದಿತ್ತು ಆ ವರ್ಷ ಇ ಡಬ್ಲ್ಯೂ ಎಸ್ ಕಟ್ ಆಫ್ ನಿಂತಿದ್ದು ಎಂಬತ್ತೆರಡಕ್ಕೆ ಅಂದ್ರೆ ಒಂದ್ ಮೂರು ಮಾರ್ಕ್ಸ್ ನಂದು ಅಲ್ಲಿ ಮಿಸ್ ಆಗಿತ್ತು ಕಾರಣ ಏನಂದ್ರೆ ನಂದು ಅಟೆಂಪ್ಟ್ ಕೇವಲ ರೂಪಾಯಿ ಕ್ವಶನ್ಸ್ ಅನ್ನ ಮಾತ್ರ ನಾನು ಅಟೆಂಪ್ಟ್ ಮಾಡಿದ್ದೆ ಆಕ್ಚುಲಿ ಎಂಬತ್ತೈದು ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು ನನ್ ಹೆಲ್ತ್ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಮಿಸ್ ಆಗಿತ್ತು ಅದು ಸೊ ಈ ಎಪ್ಪತ್ತೊಂಬತ್ತು ಅಂಕ ಬರ್ಲಿಕ್ಕೆ ಕಾರಣ ಈ ಒಂದು ಕೋರ್ಸ್ ಗೊತ್ತಿರಲಿ ಈಗ ಈ ಕೋರ್ಸಿನ ಬೆಲೆ ಅವ್ರು ಏನೋ ಒಂದ್ ಸಾವಿರ ರೂಪಾಯಿ ಮಾಡಿದ್ದಾರೆ ಒಂಬತ್ತೊಂಬತ್ ಏನೋ ಇದೆ ಬಟ್ ಆಗಾಗ ಆಫರ್ ಬಿಡ್ತಾ ಇರ್ತಾರೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಹೋಗಿ ಅವ್ರ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಬೇಕು ಯಾಕೆ ಚೆಕ್ ಮಾಡ್ಬೇಕಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಕೋರ್ಸ್ ಮತ್ತೊಂದು ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಪ್ಲಸ್ ಹಿಂದಿ ಮಿಕ್ಸ್ ಇರುತ್ತೆ ನೀವು ನೋಡ್ಬೇಕು ಯಾವ್ದು ಇಂಗ್ಲಿಷ್ ಇದೆ ಯಾವ್ದು ಹಿಂದಿ ಇದೆ ಕೋರ್ಸ್ ಹೆಸರು ಎಲ್ ಐಇ ಟಿ ಸ್ಕೋಪ್ ಅಂತ ಹೇಳಿ ಯಾರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಪ್ರಿಲಿಮ್ಸ್ ಬರೆಯೋರ್ ಎಕ್ಸಾಮು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಕ್ಲಾಸಸ್ ಇರುತ್ತೆ ಒಂದೊಂದು ಗಂಟೆದು ಕುಳಿತಕೊಂಡು ವಿತ್ ಪೆನ್ ಅಂಡ್ ಬುಕ್ ತಗೊಂಡು ಅವ್ರು ಕೊಟ್ಟಿರುವಂತ ನೋಟ್ಸ್ ಪ್ರಿಂಟ್ ತಗೊಂಡು ಮಾರ್ಕ್ ಮಾಡಿಕೊಂಡು ಕೇಳಬೇಕು ನಿರಂತರವಾಗಿ ಈಗ ಕೇಳದೆ ಇದ್ರು ನಡೆಯುತ್ತೆ ಮಿನಿಮಮ್ ಮಾರ್ಚ್ ನಲ್ಲಿ ಆದ್ರೂ ಈ ಕೋರ್ಸ್ ನೀವು ತಗೊಳ್ಬೇಕು ಎಲ್ರು ಮಾಡಿ ನೋಡಿ ಇದನ್ನ ನನಗೆ ಆಗ ನೀವು ಖಂಡಿತ ಹೋಗ್ಲು ಥ್ಯಾಂಕ್ಸ್ ಹೇಳಿ ಹೇಳ್ತೀರಿ ಮಿನಿಮಮ್ ನಿಮ್ಮ ಅಂಕ ಹತ್ತರಿಂದ ಅಂಕ ಜಾಸ್ತಿ ಆಗುತ್ತೆ ನಿಮ್ಗೆ ಅಷ್ಟು ಮಾಡಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರತಿದಿನ ಕಡ್ಡಾಯವಾಗಿ ಮಾಡ್ತಾ ಹೋಗಿ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಕೂಡ ಇನ್ ಮುಂದೆ ಹೇಳ್ಕೊಡ್ತೀನಿ ಕನ್ನಡ ಎಸ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಯಾರ್ಯಾರು ನೀವು ಕೋರ್ಸ್ ಜಾಯ್ನ್ ಆಗಿದ್ದೀರಿ ಇಲ್ಲಿವರೆಗೂ ಏನು ಬಹಳ ಹೇಳ್ಕೊಟ್ಟಿಲ್ಲ ನಿಮಗೆ ಬರೀ ಬುಕ್ಸ್ ಓದ್ತಾ ಹೋಗಿ ಬರಿ ಬುಕ್ಸ್ ಓದ್ತಾ ಹೋಗಿ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಬಟ್ ಇನ್ನು ಮುಂದೆ ಯಾವ್ದು ಬರುತ್ತೆ ಯಾವುದು ಬರಲ್ಲ ಅದ್ರದ್ದು ವಿಡಿಯೋವನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ಹಾಕ್ತಿವಿ ಯಾರು ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಎಕ್ಸಾಮ್ ಬರೆಯೋರಿದ್ದೀರಿ ಆರಾಮಾಗಿ ಕೇಳ್ಕೊಳ್ಳಿ ಆ ಮೆಥಡ್ ನ ಫಾಲೋ ಮಾಡಿ ಓಕೆ ಅಲ್ವಾ ಗೊತ್ತಿದೆ ನಿಮಗೆ ಇದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಇದೇ ಟಾಪಿಕ್ ನಿಂದ ಫಿಕ್ಸ್ ಆಗಿ ಬರುತ್ತೆ ಈಗ ಸಂವಿಧಾನದ ಪೀಟಿಕೆ ಅಂತ ಅಂದ್ರೆ ಅದರಿಂದ ಒಂದ್ ಕ್ವಶನ್ ಫಿಕ್ಸ್ ಫಿಕ್ಸ್ ಇರುತ್ತೆ ಪ್ರತಿ ಪ್ರತಿ ವರ್ಷ ಹೌದು ನೋಡಿ ಹ್ಯಾಂಡ್ ರೇಸ್ ಮಾಡಿ ನೋಡೋಣ ಹ್ಮ್ ಫಂಡಮೆಂಟಲ್ ರೈಟ್ಸ್ ಇಂದ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಪಾರ್ಲಿಮೆಂಟ್ ಅನ್ನುವಂತ ಒಂದು ಚಾಪ್ಟರ್ ಇಂದ ಕಡ್ಡಾಯವಾಗಿ ಎರಡರಿಂದ ಮೂರು ಕ್ವಶನ್ಸ್ ಬರುತ್ತೆ ಲಕ್ಷ್ಮಿಕಾಂತ್ ಎಲ್ಲ ಓದ್ಬೇಕನ್ನೋ ಅಗತ್ಯನೇ ಇಲ್ಲ ಪ್ರಿಲಿಮ್ಸ್ ನಲ್ಲಿ ಗೊತ್ತಿರಲಿ ಅವೆಲ್ಲ ಇನ್ ಮುಂದೆ ಹೇಳ್ಕೊಡ್ತೀನಿ ನಾನು ನಿಜವಾದ ಪ್ರಿಲಿಮ್ಸ್ ತಯಾರಿ ಇನ್ ಮುಂದೆ ಆರಂಭ ಆಗುತ್ತೆ ಈಗ ಇಲ್ಲಿವರೆಗೂ ನಿಮ್ಮನ್ನ ಏನ್ ಮಾಡಿದ್ವಿ ನಾವು ಬರೀ ಬೇಸ್ ತಯಾರಿ ಮಾಡಿಸಿದೀವಿ ಗ್ರೌಂಡ್ ರೆಡಿ ಆಗಿದೆ ಈಗ ನಮ್ದು ಗ್ರೌಂಡ್ ತಯಾರಿ ಆದ ನಂತರ ನೆಕ್ಸ್ಟ್ ಏನ್ ನಮ್ದು ನಿಮ್ಮನ್ನ ಟೆಕ್ನಿಕಲಿ ಮೊದಲು ಮೊದಲೇ ಸೀಕ್ರೆಟ್ ಹೇಳ್ಕೊಟ್ರೆ ಬಿಟ್ರೆ ಅಷ್ಟೇ ಮಾಡ್ತೀರಿ ಅದಕ್ಕೆ ಹೇಳ್ಕೊಟ್ಟಿಲ್ಲ ಇನ್ನು ಮುಂದೆ ನಿಜವಾದ ಪ್ರಿಲಿಮ್ಸ್ ತಯಾರಿ ಆರಂಭ ಆಗುತ್ತೆ ಓಕೆ ನಾನು ಒಂದೊಂದೇ ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ಮೊದ್ಲು ಪಾಲಿಟಿಯಿಂದ ಸ್ಟಾರ್ಟ್ ಮಾಡೋಣ ಪಾಲಿಟಿನಲ್ಲಿ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಎಕನಾಮಿಕ್ ಬರೋಣ ಹಾಗೆ ಹಾಗೆ ಒಂದೊಂದೇ ಒಂದೊಂದು ಮುಗಿಸ್ಕೊಳ್ತಾ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ ಇವೆಲ್ಲ ಯಾರ್ ಮಾಡ್ತಾರಂತ ಅಂದ್ರೆ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಬಿಹಾರ್ ದೆಹಲಿ ಎಲ್ಲ ಇದೇ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಾರ ಅದಕ್ಕೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಇದಾರೆ ನಮಗಿದು ಗೊತ್ತಾಗೋಕೆ ಲೇಟ್ ಆಗುತ್ತೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಸರ್ ನೀವ್ಯಾ ಕ್ಲಿಯರ್ ಮಾಡಿಲ್ಲ ಇನ್ನೂ ಎಕ್ಸಾಮ್ ನಮಗೆ ಗೊತ್ತಾಗಿರೋದು ಈಗ ಇವೆಲ್ಲ ಒಂದು ವರ್ಷ ವರ್ಷ ಎರಡು ವರ್ಷ ಹಿಂದೆ ಗೊತ್ತಾಯ್ತು ನಮಗೆ ಎದುರದು ಅದಕ್ಕಿಂತ ಮುಂಚೆ ನಾವು ಮೂರು ವರ್ಷ ಹಾಗೆ ಅಲಮಾರಿಗಳ ರೀತಿ ಅಲ್ದಿದೀವಿ ನಾವು ತುಂಬಾ ತೊಂದರೆ ಆಗಿದೆ ತುಂಬಾ ತುಂಬಾ ಎಲ್ಲಾ ಎಲ್ಲ ಕಡೆ ಕೋರ್ಸ್ ತಗೊಂಡ್ರೆ ನಮ್ಗೆ ಅರ್ಥನೇ ಆಗಿಲ್ಲ ಬರ್ತಾ 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 ನಾವು ಒಂದೊಂದೇ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಟೀಚರ್ ಹತ್ರ ಕೋಚಿಂಗ್ ತೆಗೆದುಕೊಂಡಾಗ ಒಂದ್ ಐಡಿಯಾ ಸಿಕ್ ನಮ್ಗೆ ಆಗ ಓಹೋ ಹೋ ಯು ಪಿ ಎಸ್ ಸಿ ಎಕ್ಸಾಮ್ ಬರೀ ಹಾರ್ಡ್ ವರ್ಕ್ ನಿಂದ ಇಲ್ಲ ಅಲ್ಲೊಂದು ಸ್ವಲ್ಪ ಸ್ಮಾರ್ಟ್ ವರ್ಕ್ ಇದೆ ಎಕ್ಸಾಮ್ ಸಮೀಪ ಬಂದಾಗ ಎಕ್ಸಾಮ್ ದೂರ ಇದ್ರೆ ನಾವು ಹಾರ್ಡ್ ವರ್ಕ್ ಮಾಡ್ತಾನೆ ಬರಬೇಕು ಬಟ್ ಯಾವಾಗ ಎಕ್ಸಾಮ್ ಸಮೀಪ ಬರುತ್ತೆ ಆಗ ನಾವು ಟೆಕ್ನಿಕ್ಗಳನ್ನ ಯೂಸ್ ಮಾಡಬೇಕು ಸೀಕ್ರೆಟ್ ಇರುತ್ತೆ ಆ ಆ ಒಂದು ಯು ಪಿ ಎಸ್ ಸಿ ಒಂದು ಪದನೂ ಕೂಡ ಸುಖ ಸುಮ್ನೆ ಕೊಡಲ್ಲ ಪ್ರತಿಯೊಂದು ಪದಕ್ಕೂ ಅದರದೇ ಆದಂತ ವ್ಯಾಲ್ಯೂ ಇರುತ್ತೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದೆ ಬರ್ತಾ ಬರ್ತಾ ಅರ್ಥ ಆಯ್ತಾ ಇದು ಖುಷಿ ಆಗ್ತಾ ಇದೆಯಾ ಹ್ಯಾಂಡೇಜ್ ಮಾಡಿ ನೋಡೋಣ ಆರ್ ಯು ಫೀಲಿಂಗ್ ಕಾನ್ಫಿಡೆಂಟ್ ಸೊ ಈ ಒಂದು ಟೆಕ್ನಿಕ್ ನಲ್ಲಿ ನಾವು ಮುಂದುವರೆದ್ಕೊಂಡು ಹೋದ್ರೆ ಖಂಡಿತವಾಗ್ಲು ಯಶಸ್ವಿ ಆಗ್ತೀವಿ ಮತ್ತೆ ಹಾಗಂತ ಹೇಳಿ ಕೆ ಎಸ್ ಆ ಟೆಕ್ನಿಕ್ ಅನ್ನು ಅಪ್ಲೈ ಮಾಡಬಾರ್ದು ಯು ಪಿ ಎಸ್ ಸಿ ಮಾತ್ರ ಹೇಳಿದ್ ನಾನು ಜೊತೆಗೆ ಸ್ಪ್ರಿಂಟ್ ಅನ್ನುವಂತ ಒಂದು ಕಾರ್ಯಕ್ರಮ ಫೆಬ್ರವರಿನಲ್ಲಿ ಆರಂಭ ಮಾಡಬೇಕಾಗಿತ್ತು ನಾವು ಬಟ್ ನಾವು ಡಿಸೆಂಬರ್ಗೆ ಸಿಲೆಬಸ್ನ ಕವರ್ ಮಾಡ್ತೀವಿ ಅನ್ಕೊಂಡಿದ್ವಿ ಬಟ್ ಒಂದ್ ಸ್ವಲ್ಪ ಒಂದ್ ಎರಡು ತಿಂಗಳು ಲೇಟ್ ಆಗ್ತಾ ಇದೆ ಕಾರಣ ಏನಂತ ಅಂದ್ರೆ ಒಂದು ಸಿಸ್ಯಾಟ್ ಅನ್ನ ನಾವು ಆರಂಭ ಮಾಡಿದೀವಿ ಜೊತೆಗೆ ಮ್ಯಾಪಿಂಗ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ನಾವು ಮೊದಲೇ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಈ ಸಬ್ಜೆಕ್ಟ್ ಗಳಿಂದ ನಮ್ಮ ಕ್ಲಾಸ್ ಯಾಕಂದ್ರೆ ಸಿ ಸ್ಯಾಟ್ ಗೆ ಮಿನಿಮಮ್ ಮೂರ್ ತಿಂಗಳು ಬೇಕಾಗುತ್ತೆ ಸಿ ಸ್ಯಾಟ್ ಅನ್ನ ನೋಡಿ ನಿಮ್ಗೆ ಹೇಳ್ತೀನಿ ಕೆಲವೊಬ್ರು ಏನ್ ಮಾಡ್ತಾರೆ ಎಷ್ಟದು ಮೂರು ವಾರ ನಾಲ್ಕು ವಾರ ಅಂದ್ರೆ ಒಂದು ಇಪ್ಪತ್ತು ದಿನ ಅಥವಾ ತರ್ಟಿ ಡೇಸ್ ಅಂತ ಕೋರ್ಸ್ ಮಾಡ್ತಾರೆ ಬಟ್ ಅಷ್ಟು ಮಾಡಿದ್ರೆ ಆಗಲ್ಲ ನಿಮ್ಮ ಸಂಪೂರ್ಣವಾಗಿ ನಾವು ನಿಮಗೆ ಅದನ್ನ ಹಾಗೆ ಅರ್ಥ ಹಾಗೆ ಹೇಳ್ಬೇಕಾಗತ್ತೆ ಸೊ ಮೂರು ತಿಂಗಳು ನಮ್ಗೆ ಸಿ ಸ್ಯಾಟ್ ಗೆ ಬೇಕೇ ಬೇಕು ಕಡ್ಡಾಯವಾಗಿ ಇನ್ನು ನೆಕ್ಸ್ಟ್ ಮ್ಯಾಪಿಂಗ್ ಅನ್ನೋ ಕೋರ್ಸ್ ಅದು ವೆರಿ 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 ಇಂಪಾರ್ಟೆಂಟ್ ಅಲ್ಲಿಂದಾನೇ ನಿಜವಾದ ಅಂಕಗಳು ಬರ್ತಾ ಇರೋದು ಅದನ್ನೇ ನಾವು ಮರಿತಾ ಇರೋದು ಅದು ಆಗತ್ತೆ ಹಾಗಾಗಿ ಸ್ಪ್ರಿಂಟ್ ಅನ್ನುವಂಥ ಅದಕ್ಕೆ ಕನ್ನಡದಲ್ಲಿ ನಾವು ಸಿಮೋಲ್ಲಂಘನ ಅಂತ ಕರಿತಾ ಇದೀವಿ ಮಾರ್ಚ್ ನಿಂದ ಮಾರ್ಚ್ ನಿಂದ ಆರಂಭ ಆಗತ್ತೆ ಆಗ ಪ್ರತಿದಿನ ಯಾರು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಎಕ್ಸಾಮ್ ಬರೆಯೋರ್ ಇರ್ತೀರಿ ನಿಮಗೆ ನಾವು ಟಾರ್ಗೆಟ್ ಕೊಡ್ತೀವಿ ಪಾಲಿಟಿನಲ್ಲಿ ಎಷ್ಟು ಪೇಜ್ ಓದ್ಕೊಳ್ಬೇಕು ಅಥವಾ ಎಷ್ಟು ಟಾಪಿಕ್ ಕವರ್ ಮಾಡ್ಕೊಂಡ್ ಬರ್ಬೇಕು ಎಕನಾಮಿನಲ್ಲಿ ಏನೇನು ಓದ್ಕೊಂಡ್ ಬರಬೇಕು ಎನ್ವಿರಾನ್ಮೆಂಟ್ ನಲ್ಲಿ ಏನು ಓದ್ಕೊಂಡ್ ಬರಬೇಕು ಜಿಯೋಗ್ರಾಫಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಅವು ಬೇಸಿಕ್ ಅದು ಇನ್ನು ಮಾಡರ್ನ್ ನಲ್ಲಿ ಏನ್ ಕವರ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನಲ್ಲಿ ಏನು ಓದ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಮ್ಯಾಪಿಂಗ್ ನಲ್ಲಿ ಏನು ಸೊ ಟೋಟಲ್ ಒಂದು ಎಂಟು ಏನೋ ಒಂಬತ್ ಸಬ್ಜೆಕ್ಟ್ ಗಳಿದೆ ಲಿಸ್ಟ್ ನೀವು ಮಾಡ್ಕೊಂಡ್ ಬಂದ್ರೆ ಮತ್ತೆ ಹಾಗಂತ ಹೇಳಿ ಸರ್ ಪಾಲಿಟಿ ಅಂದ್ರೆ ನೀವು ಈಗ ಉದಾಹರಣೆಗೆ ನಮ್ದು ಏನ್ ಟಾರ್ಗೆಟ್ ಯಾವ ರೀತಿ ಮಾಡ್ತೀವಿ ನೋಡಿ ಈಗಲೇ ಹೇಳ್ಬಿಡ್ತೀನಿ ನಿಮಗೆ ಈಗ ನೈಂಟಿ ಡೇಸ್ ಇದೆ ಅನ್ಕೊಳ್ಳೋಣ ಮಾರ್ಚ್ ಏಪ್ರಿಲ್ ಮೇ ನೈಂಟಿ ಡೇಸ್ ಇದೆ ಅದನ್ನ ನಾನು ಮೂರು ರೀತಿ ಎರಡು ರೀತಿ ಡಿವೈಡ್ ಮಾಡ್ತೀನಿ ಮೊದಲು ಫಾರ್ಟಿ ಫೈವ್ ಪ್ಲಸ್ ಫಾರ್ಟಿ ಫೈವ್ ಈ ಫಸ್ಟ್ ಫಾರ್ಟಿ ಫೈವ್ ನಲ್ಲಿ ಮೊದಲ ರಿವಿಜನ್ ಇದು ನಿಧಾನವಾಗಿ ಓದ್ಕೊಳ್ತಾ ಹೋಗೋದು ನೆಕ್ಸ್ಟ್ ಫಾರ್ಟಿ ಫೈವ್ ನಲ್ಲಿ ಮತ್ತೆ ಮೂರ್ ರಿವಿಷನ್ ಡಿವೈಡ್ ಮಾಡೋಣ ಅದರಲ್ಲಿ ಅದನ್ನ ಆಮೇಲೆ ಮಾಡಿ ತೋರಿಸ್ತೀನಿ ನಿಮಗೆ ಅದಿರಲಿ ಪರವಾಗಿಲ್ಲ ಸದ್ಯಕ್ಕೆ ಸರ್ ಫಾರ್ಟಿ ಫೈವ್ ಅಂತ ಅಂದ್ರೆ ಈಗ ಪಾಲಿಟಿ ಲಕ್ಷ್ಮಿಕಾಂತ್ ಪುಸ್ತಕ ನೂರು ಪೇಜ್ ಇದೆ ಡಿವೈಡೆಡ್ ಬೈ ಫಾರ್ಟಿ ಅಂದ್ರೆ ಏಳುನೂರ ಐವತ್ತು ಡಿವೈಡ್ ಬೈ ಫಾರ್ಟಿ ಫೈವ್ ಅಂತ ಅಂದ್ರೆ ಪ್ರತಿದಿನ ಹದಿನಾರು ಪೇಜ್ ಸರ್ ನಮ್ಗೆ ಇಂಗ್ಲೀಷ್ ಅಷ್ಟು ವೇಗವಾಗಿ ಬರಲ್ಲ ಸರ್ ಓದೋಕೆ ಮತ್ತೆ ನಾವ್ ಹೇಗೆ ಕವರ್ ಮಾಡೋದು ಸರ್ ಅಂತ ಅಂದ್ರೆ ನಾನು ಅದಕ್ಕೆ ಹೇಳಿದೆ ನಿಮ್ಗೆ ಯಾವ ಟಾಪಿಕ್ ಈಸಿ ಇದೆ ಯಾವ ಟಾಪಿಕ್ ನಿಂದ ಪ್ರಶ್ನೆ ಬರುತ್ತೆ ನನ್ನ ಶಾರ್ಟ್ ನೋಟ್ಸ್ ಕೂಡ ಕೊಡ್ತೀನಿ ನಿಮಗೆ ನನ್ನ ಶಾರ್ಟ್ ನೋಟ್ಸ್ ಎಷ್ಟಿದೆ ಗೊತ್ತಾ ನನ್ನ ಲಕ್ಷ್ಮೀಕಾಂತ್ ಬುಕ್ದು ನೂರ ಇಪ್ಪತ್ತು ಪೇಜ್ ನೂರ ಇಪ್ಪತ್ತು ಪೇಜ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಪ್ರತಿದಿನ ಮೂರು ಪೇಜ್ ಓದ್ಬೇಕು ಬರೀ ಎಷ್ಟು ಪ್ರತಿದಿನ ಬರೀ ಮೂರು ಪೇಜ್ ನಾನು ಶಾರ್ಟ್ ನೋಟ್ಸ್ ಕೊಟ್ಟಿರ್ತೀನಿ ಅದನ್ನೇ ಕೈಯಾರಿ ಬರ್ಕೊಳ್ಳಿ ಅಥವಾ ಬೇಕಾದ್ರೆ ಪ್ರಿಂಟ್ ತಗೊಳ್ಳಿ ಆ ಮೂರೇ ಪೇಜ್ ಓದ್ಕೊಂಡು ಬನ್ನಿ ನಾನು ಅದೇ ಪ್ರಶ್ನೆ ಕೇಳ್ತೀನಿ ಮಾರನೇ ದಿನ ಪ್ರತಿದಿನ ಒಂದು ಗಂಟೆ ಲೈವ್ ಕ್ವಿಜ್ ಇರುತ್ತೆ ಪ್ರತಿಯೊಂದು ಟಾಪಿಕ್ನಿಂದ ಮೂರ್ ಮೂರ್ ಎರಡೆರಡು ಮೂರ್ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಸಾಕು ಓಕೆ ಇದು ಯಾವ್ದು ಹೇಳಿದೆ ನಾನು ನಿಮಗೆ ಇದು ಲಕ್ಷ್ಮೀಕಾಂತ ಅಂತ ಹೇಳಿದೆ ಇನ್ನು ಎನ್ವಿರಾನ್ಮೆಂಟ್ ಅಂತ ಬಂದ್ರೆ ಎನ್ವಿರಾನ್ಮೆಂಟ್ ಪೇಜ್ ಇದೆ ನೋಟ್ಸ್ ಪೇಜ್ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಪ್ರತಿದಿನ ಒಂದು ಒಂದು ಪೇಜ್ ಗಿಂತ ಕಡಿಮೆ ಓದ್ದ ಹಾಗೆ ಲೆಕ್ಕ ನೆಕ್ಸ್ಟ್ ಎಕನಾಮಿ ಅಂತ ಬಂದ್ರೆ ಎಕನಾಮಿ ಶಾರ್ಟ್ ನೋಟ್ಸ್ ಒಂದು ಹಂಡ್ರೆಡ್ ಪೇಜ್ ಇದೆ ಅಂತ ಲೆಕ್ಕ ಹಾಕೋಣ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಪ್ರತಿದಿನ ಎರಡು ಎರಡು ಪೇಜ್ ಓದಿದ್ರೆ ಸಾಕು ಜಿಯೋಗ್ರಫಿದು ಕೂಡ ಹಾಗೇನೆ ಮೂರ್ನೂರ್ ಪೇಜ್ ಇದೆ ದೊಡ್ಡ ಪುಸ್ತಕ ಬಟ್ ಅದನ್ನ ನಾವು ಶಾರ್ಟ್ ಶಾರ್ಟ್ ಆಗಿ ನಾನ್ ಹೇಳ್ಕೊಟ್ರೆ ನಿಮಗೆ ಮೂರ್ನೂರು ಪೇಜ್ ಡಿವೈಡೆಡ್ ಬೈ ಫೈವ್ ಮಾಡಿದ್ರೆ ಪ್ರತಿನ ಒಂದ್ ಐದರಿಂದ ಆರು ಪೇಜ್ ಎಷ್ಟೇ ಮತ್ತ ಪ್ರತಿದಿನ ಎಲ್ಲಾ ಸಬ್ಜೆಕ್ಟ್ ತೋದಬೇಕು ಒಂದೊಂದು ಒಂದೊಂದು ಗಂಟೆ ನಲವತ್ತು ನಿಮಿಷ ತಗೊಳತ್ತೆ ಬಹಳ ಅಂದ್ರೆ ಅಂದ್ರೆ ರಿವಿಷನ್ ಮಾಡ್ತಾ ಇರ್ತೀರಿ ಆಗ ಸೈನ್ಸ್ ಅಂಡ್ ಟೆಕ್ನಾಲಜಿ ತ್ರೀ ಫಿಫ್ಟಿ ಪೇಜ್ ಇದ್ರು ಕೂಡ ಮೇಡಮ್ ಮಾರ್ಕ್ಸ್ ಮಾಡ್ಸಿದ್ದಾರೆ ನಿಮಗೆ ಡಿವೈಡೆಡ್ ಬೈ ಫಾರ್ಟಿ ಫೈವ್ ಅಂದ್ರೆ ಪ್ರತಿನ ಒಂದ್ ಏಳರಿಂದ ಎಂಟ್ ಪೇಜ್ ಮಾರ್ಕ್ ಮಾಡ್ಸಿರ್ತೀವಿ ಅಷ್ಟನ್ನೇ ರಿವಿಷನ್ ಮಾಡ್ಕೊಂಡು ಬಂದ್ರೆ ಸಾಕು ಮಾಡರ್ನ್ ಹಿಸ್ಟ್ರಿ ನೋಟ್ಸ್ ಎಲ್ಲಾ ಎಲ್ಲ ಸೇರಿನೊಂದು ಅರವತ್ತರಿಂದ ಎಪ್ಪತ್ತು ಪೇಜ್ ಇದೆ ಎಪ್ಪತ್ತು ಡಿವೈಡೆಡ್ ಬೈ ಫಾರ್ಟಿ ಫೈವ್ ಅಂದ್ರೆ ಪ್ರತಿದಿನ ಎರಡು ಪೇಜ್ ಮಾಡರ್ನ್ ಹಿಸ್ಟ್ರಿ ಓಕೆ ಸಾಕಲ್ವಾ ಹೀಗಾದ್ರೆ ಕ್ಲಿಯರ್ ಆಗುತ್ತೆ ಫಸ್ಟ್ ರೌಂಡ್ ರಿವಿಷನ್ ಫಾರ್ಟಿ ಫೈವ್ ಡೇಸ್ಗೆ ರೆಡಿ ಆಗುತ್ತೆ ಅದ್ರ ಜೊತೆ ಟೆಸ್ಟ್ ಕೂಡ ಬರೀಬೇಕಾಗತ್ತೆ ಸ್ವಲ್ಪ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬರ್ಡನ್ ಬೀಳುತ್ತೆ ಯಾರು ಜಾಬ್ ಮಾಡ್ತಾ ಇದ್ರಿ ನಿಮ್ಗೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು ಆ ಟೈಮ್ ನಲ್ಲಿ ನೀವು ರಜೆ ತಗೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಜಾಬ್ ಮಾಡ್ತಾ ಇಲ್ಲ ಸರ್ ನಾವು ಫುಲ್ ಟೈಮ್ ಸ್ಟಡಿ ಮಾಡ್ತಾ ಇದೀರಿ ಅನ್ನೋರ್ಗೆ ಪರ್ಫೆಕ್ಟ್ ಆಗಿರುತ್ತೆ ಈ ಪ್ಲಾನ್ ಇನ್ ಜಾಬ್ ಯಾರು ಮಾಡ್ತಾ ಇದೀರಿ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ನೀವು ಆ ಪ್ಲಾನ್ ಪ್ರಕಾರ ಹೋಗ್ಬೋದಾಗತ್ತೆ ಓಕೆನಾ ಹೇಗ ಅನಸ್ತಾ ಇದೆ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ಹುರುಪು ಧೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರ್ತಾ ಇದೆಯಾ ಎಸ್ ಅಂತ ಹೇಳಿ ನೋಡೋಣ ಹ್ಯಾಂಡ್ ರೇಸ್ ಮಾಡಿ ಎಲ್ರು ದಾಟ್ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡು ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕು ಯಾಕೆ ಹೆಲ್ತ್ ಹೆಲ್ತ್ ಹೇಳ್ತಾ ಇದೀನಿ ಅಂದ್ರೆ ನಮಗೆ ಕೈ ಕೊಟ್ಟಿರೋದೇ ಅದು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಗ್ತಾ ಇತ್ತು ನಮ್ದು ಹೆಲ್ತ್ ಮೇಲೆ ನಿಮ್ಮ ಹಂಡ್ರೆಡ್ ಫೋರ್ ಪರ್ಸೆಂಟ್ ಫೋಕಸ್ ಇರಬೇಕು ಓಕೆ ವೆರಿ ಗುಡ್ ಸೊ ಇಷ್ಟು ನಮ್ಮ ಕನ್ನಡ ಐಎಸ್ ಅಕಾಡೆಮಿಲಿ ಮುಂದೆ ಏನೇನ್ ಮಾಡ್ಬೇಕಂತ ಪ್ಲಾನ್ ಇದೆ ಹಾಗೇನೆ ಇನ್ನೂ ಕೆಲವೊಂದು ಅಂಶ ಹೇಳ್ಬೇಕು ನಾನು ನಿಮಗೆ ಮುಂದಿನ ವರ್ಷ ಕನ್ನಡ ಐಎಸ್ ಅಕಾಡೆಮಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಓಕೆ ನೀವು ಯಾರ ಈಗಾಗಲೇ ಆನ್ಲೈನ್ ಕೋಚಿಂಗ್ ತಗೊಂಡಿದ್ದೀರಿ ನೀವು ಇಲ್ಲೇ ಊರಲ್ಲಿ ಬಂದು ಸ್ಟಡಿ ಮಾಡಬಹುದು ಇಲ್ಲ ಸರ್ ನಾವು ಮತ್ತೊಮ್ಮೆ ಆಫ್ಲೈನ್ ಕೋಚಿಂಗು ಜಾಯ್ನ್ ಆಗ್ತೀವಿ ಅಂತ ಅಂದ್ರೆ ನಿಮ್ಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ ನೀವು ಬಂದು ಜಾಯ್ನ್ ಆಗಬಹುದು ಇಲ್ಲ ನಮ್ಮ ಊರಲ್ಲೇ ಬಂದಿರಿ ನೀವು ಟೆಸ್ಟ್ ಸೀರೀಸ್ ಬರಿತೀರಿ ಅಂತಂದ್ರೆ ಟೆಸ್ಟ್ ಸೀರೀಸ್ ಕೂಡ ಬರೀಬಹುದು ಹಾಗೇನೆ ಮುಂದಿನ ವರ್ಷ ಕನ್ನಡ ಲಿಟರೇಚರ್ ಆಪ್ಷನಲ್ ಕೂಡ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಲ್ಲಕ್ಕಿಂತ ಖುಷಿಯ ವಿಚಾರ ಅಂತ ಅಂದ್ರೆ ಸಾಧ್ಯ ಆದ್ರೆ ನಾನು ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೋಷಿಯೋಲಜಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕನ್ನಡದಲ್ಲಿ ಕೋಚ್ ಇದು ಆಪ್ಷನಲ್ ಕೋಚಿಂಗ್ ಇಲ್ಲ ಇದನ್ನು ಕೂಡ ತಗೊಂಡು ಬರಕ್ಕೆ ಪ್ರಯತ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಪಡ್ತೀವಿ ಆ ಕನ್ನಡ ಲಿಟ್ರೇಚರ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಆಪ್ಷನಲ್ ಸೋಷಿಯಾಲಜಿ ಒಂದು ಬಂದ್ರೆ ಕರ್ನಾಟಕದ ವಿದ್ಯಾರ್ಥಿನ ತಡೆಯೋಕೆ ಯಾರಿಂದಾನು ಸಾಧ್ಯ ಇಲ್ಲ ಹೌದಲ್ವಾ ಎಸ್ ಅನ್ನೋ ಹ್ಯಾಂಡ್ರೆಸ್ ಮಾಡಿ ನೋಡೋಣ ಎರಡು ಆಪ್ಷನ್ ಗಳಿರತ್ತೆ ಕನ್ನಡ ಎಸ್ ಅಕಾಡೆಮಿ ಬಳಿ ನೀವೆಲ್ಲೂ ಹೋಗೋ ಆಗಿಲ್ಲ ಎಲ್ಲ ನಾವೇ ಕೊಡ್ತೀವಿ ನಿಮಗೆ ಪ್ರಿಲಿಮ್ಸ್ ಮೀನ್ಸ್ ಮತ್ತೆ ಇಂಗ್ಲೀಷ್ ನಲ್ಲಿ ಬರೆಯೋರು ಕೂಡ ಜಾಯ್ನ್ ಆಗಬಹುದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಇಂಗ್ಲೀಷ್ ನಲ್ಲಿ ಬರೆಯೋರು ಕೂಡ ಜಾಯ್ನ್ ಆಗಬಹುದು ಆಫ್ಲೈನ್ ಇರುತ್ತೆ ಕನ್ನಡ ಲಿಟ್ರೇಚರ್ ಇರುತ್ತೆ ಸೋಶಿಯಾಲಜಿ ಇರುತ್ತೆ ಆಗ್ಲೂ ಕೂಡ ಆಫ್ಲೈನ್ ಆನ್ಲೈನ್ ಕೂಡ ಇದ್ದೇ ಇರುತ್ತೆ ವರ್ಕ್ ಮಾಡೋರಿಗೆ ಏನು ಈ ಜಾಬ್ ಮಾಡ್ತಾ ಇರ್ತೀರಿ ಅವರಿಗೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಓಕೆ ಸೊ ಈ ಮೆಥಡ್ ನಲ್ಲಿ ನಾವು ಹೋಗೋಣ ನಿಮ್ಮ ಸ್ನೇಹಿತರಿಗೆ ನಿಮ್ಗಿಂತ ಜೂನಿಯರ್ ಗಳಿಗೆ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ತಲುಪಿಸಿ ಬಹಳ ಟ್ಯಾಲೆಂಟ್ ಇದೆ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಬಟ್ ಮಾರ್ಗದರ್ಶನ ಒಂದು ಸ್ವಲ್ಪ ಕೊರತೆ ಆಗಿತ್ತು ನಮಗೇನೋ ನಮ್ಮ ಹಿರಿಯರ ನಮ್ಮ ಒಳ್ಳೆ ಗುರುಗಳ ಆಶೀರ್ವಾದದಿಂದ ಈಗ ಒಂದ್ ಸ್ವಲ್ಪ ಒಂದು ಗ್ರಿಪ್ ಸಿಕ್ಕಿದೆ ಇದ್ರ ಮೇಲೆ ಹಾಗಾಗಿ ನಾವು ಐ ಎ ಎಸ್ ಮಾಡೋದ್ರ ಜೊತೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೀವಿ ಜೊತೆಗೆ ನಾನು ಅದನ್ನು ಕೂಡ ಹೇಳ್ತೀನಿ ಪರ್ಸನಲ್ ಆಗಿ ನಿಮಗೆ ಇದ್ರದ್ದು ಇದರಲ್ಲೇ ಒಂದು ಐದಾರು ವರ್ಷ ಕುತ್ಕೊಂಡ್ ಬಿಡಬಾರ್ದು ನಾವು ಐ ಎ ಎಸ್ ಆಗತ್ತೆ ತಗೊಳ್ಳಿ ಮಾಡಿ ಅಂತ ಹೇಳೋದು ನೀವು ಇದರಲ್ಲೇ ಐದಾರು ವರ್ಷ ಕಳಿಯೋದು ಹಾಗೂ ಆಗ್ಬಾರ್ದು ನಿಮ್ಮ ಸಮಯವನ್ನ ಉಳಿಸಿ ನಿಮ್ಮ ಹಣವನ್ನ ಉಳಿಸಿ ಯಾವ ರೀತಿ ಇದಕ್ಕೆ ತಯಾರಿ ಮಾಡ್ಕೊಂಡು ನಿಮ್ಮ ಲೈಫ್ ಅನ್ನು ನೀವು ಸೆಟಲ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಸೊ ಇಲ್ಲಿವರೆಗೂ ಎಲ್ಲ ಕೇಳಿದ್ದೀರಿ ಗಮನ ಇಟ್ಕೊಂಡು ತುಂಬಾ 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 ಧನ್ಯವಾದ ಈಗ ಮತ್ತೆ ಮಾತಾಡೋರು ಹ್ಯಾಂಡ್ರೇಸ್ ಮಾಡಿ ಕನ್ನಡ ಐ ಎಸ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡೋಕೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಓಕೆ ನೀವು ನನ್ನನ್ನು ಕೇಳಬಹುದು ನಾ ನಿಮಗೆ ಉತ್ತರವನ್ನು ಕೊಡ್ತೀನಿ ಓಕೆ ಸರಿ ಯಾರು ಮಾತಾಡ್ತೀರಿ ಹಾಗಾದ್ರೆ ಹ್ಯಾಂಡ್ರೇಸ್ ಮಾಡಿ ವಿಶ್ವ ಅವರು ವಿಶ್ವ ಅವ್ರೆ ಹ್ಯಾಂಡ್ಮುಟ್ ಮಾಡಿ ಮಾತಾಡಿ ಹಲೋ ವಿಶ್ವ ಹ್ಯಂಡ್ಮುಟ್ ಮಾಡಿ ಮಾತಾಡ್ಬೋದು ನೀವು ಹಲೋ ಹಲೋ ವಿಶ್ವ ಅವ್ರೆ ಹೇಳಿ ಹಲೋ ನಮಸ್ತೆ ಸರ್ ನಮಸ್ಕಾರ ಅದೇ ಸರ್ ಎಲ್ಲರ ಸರಿ ಕೂಡ ಅದು ಯಾವಾಗ ಸೇರೋ ಆಫ್ಲೈನ್ ಅಲ್ಲ ಹಾ ಸರ್ ಅಂದ್ರೆ ಮೀಟ್ ಆಗೋಣ ಅಂತ ಹೇಳಿದ್ರಲ್ಲ ಯಾವಾಗ ಹಾ ಅದೇ ಅದೇ ಆಫ್ಲೈನ್ ಮಾಡಿದ್ವಿ ಪ್ಲಾನ್ ಅದರದು ಬಟ್ ಈಗ ಸಬ್ಜೆಕ್ಟ್ ತುಂಬಾ ಹೆವಿ ಇರೋದ್ರಿಂದ ಜೂನ್ವರೆಗೂ ವರೆಗೂ ನಮ್ಗೆ ಟೈಮ್ ಇಲ್ಲ ವಿಶ್ವನಾಥ್ ಅವರೇ ಜೂನ್ ಜುಲೈ ಟೈಮ್ ನಲ್ಲಿ ಆಗ ಹೇಳಿ ಡಿಸೆಂಬರ್ دسمبر 20 ಜನವರಿ ಫಸ್ಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಎಸ್ ಎಸ್ ಹೇಳಿದೆ ಹೇಳಿದ್ದೆ ಹೌದು ಹೇಳಿದ್ವಿ ಬಟ್ ಈಗ ಸದ್ಯಕ್ಕೆ ಗೆ ಟೈಮ್ ಇಲ್ಲ ನಮಗೆ ಮತ್ತೆ ಅದರಲ್ಲಿ ಒಂದ್ 5 ದಿನ ನಿಮಗೆ ವೇಸ್ಟ್ ಆಗ್ಬಿಟ್ರೆ ಬಿಟ್ರೆ ನಮ್ಮ ಸಬ್ಜೆಕ್ಟ್ ಬಹಳ ಹಿಂದೆ ಉಳಿದು ಪ್ರಿಮ್ಸ್ ಕ್ಲಿಯರ್ ಮಾಡಲೇಬೇಕು ಇದರಲ್ಲಿ ವಿದ್ಯಾರ್ಥಿಗಳು ಹಾಗಾಗಿ ನಮಗೆ ಸದ್ಯಕ್ಕೆ ಟೈಮ್ ಇಲ್ಲ ಇನ್ನೊಂದು 5 ದಿನ ನೀವು ವೇಟ್ ಮಾಡಬೇಕು ಸರ್ ಆ ಅದರ ಸಬ್ಜೆಕ್ಟ್ ಬಗ್ಗೆ ಆಮೇಲೆ ಮಾತಾಡೋಣ ನಿಮ್ ಜೊತೆ ಮಾತಾಡ್ತೀನಿ ನಾನು ಓಕೆ ಸರಿ ಸರ್ ಓಕೆ ಸರಿ ಧನ್ಯವಾದಗಳು ನೆಕ್ಸ್ಟ್ ರಂಗ ಅವರೇ ಮಾತಾಡ್ತೀರಾ ರಂಗಪ್ಪ ಅವರೇ ಶಿವಶರ್ಣ ಅವರೇ ಮಾತಾಡಿ ನೋಡೋಣ ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಶಿವಶರ್ನ ಅವರೇ ಇದೆ ಹೊಸದಾಗಿ ಜಾಯಿನ್ ಆಗಿದ್ದೀರಿ ನೀವು ಹಲೋ ಹೋಶಿಯ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ಅವರದು ಸರಿ ಹಾಗಾದ್ರೆ ನಾನು ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ ಈ ಒಂದು ಮಾರ್ಗದಲ್ಲಿ ಈ ಒಂದು ಪ್ರೊಸೆಸ್ ನಲ್ಲಿ ನಾವೆಲ್ಲರಿಗೂ ಕೂಡ ಹೋಗೋಣ ನಿರಂತರವಾಗಿ ಪ್ರಯತ್ನ ಇರಲಿ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕನ್ನಡ ಎಸ್ ಅಕಾಡೆಮಿ ಹೊಸದಾಗಿ ಯಾರಾದರೂ ಜಾಯ್ನ್ ಆಗೋರಿದ್ರು ಕೂಡ ನೀವು ನಮ್ಮ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀವಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಯು ನಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಒಟ್ನಲ್ಲಿ ಗುರಿ ಒಂದೇ ನಮ್ದು ಕರ್ನಾಟಕದಿಂದನೂ ಕೂಡ ಒಳ್ಳೆ ಒಳ್ಳೆ ಆಫೀಸರ್ ಗಳು ತಯಾರಾಗಬೇಕು ಈಗಾಗಲೇ ಬಹಳ ಜನ ಆಗ್ತಾ ಇದಾರೆ ಪ್ರತಿ ವರ್ಷ ಒಬ್ರು ಇಬ್ರು ಕನ್ನಡದಲ್ಲಿ ಕೂಡ ಆಗ್ತಾ ಇದ್ದಾರೆ ಆ ಸಂಖ್ಯೆನ ಇನ್ನೂ ಹೆಚ್ಚು ಮಾಡೋಣ ಓಕೆ ಹಾಗಾದ್ರೆ ಹೋಗಿ ಬನ್ನಿ ಎಲ್ರು ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಡೇ ಮತ್ತೊಮ್ಮೆ ಎಲ್ರಿಗೂ ಆ ಶುಭಾಶಯಗಳು ಕೂಡ ಹೇಳ್ತೀವಿ ನಾವು ನಮ್ಮ ಕಡೆಯಿಂದಾನು ಮತ್ತೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀವಿ ಹೋಗಿ ಬನ್ನಿ ನಮಸ್ಕಾರ ಆಲ್ ದ ಬೆಸ್ಟ್